ಪರೀಕ್ಷಿತನ ಪ್ರಶ್ನೆ. ಸ್ವಯಂ ಭೂ ಮನವಿನ ಮಕ್ಕಳು ಎಲ್ಲ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ರೆ ಅಲ್ಲಿ ಹುಟ್ಟಿದಂತಹ ಪ್ರಜಾಪತಿಗಳು ಇತ್ಯಾದಿ ಎಲ್ಲವನ್ನು ತಿಳಿಸಿದ್ರು. ಹಾಗೇನೆ 14 ಜನ ಮನುಗಳು, ಹಾಗಾಗಿ ಉಳಿದ ಮನುಗಳ ವಿಷಯವನ್ನು ಸಹ ತಿಳಿಸಿ, ಮತ್ತೆ ಯಾವ ಯಾವ ಮನ್ವಂತರದಲ್ಲಿ ಪರಮಾತ್ಮನ ಅವತಾರ ಯಾವ ಯಾವ ಉದ್ದೇಶದಿಂದ ಆಯ್ತೋ ಅದನ್ನ ಎಲ್ಲ ಜ್ಞಾನಿಗಳು ಸಹ ವರ್ಣಿಸ್ತಾರೋ ಅವುಗಳನ್ನು ಸಹ ನಮಗೆ ತಿಳಿಸಿ ಅದನ್ನು ಕೇಳೋದಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಮತ್ತೆ ಮನ್ವಂತರದಲ್ಲಿ ಆತನ ಅವತಾರವಾಯ್ತು, ಅವನೇನೇನು ಮಾಡ್ತ, ಯಾವ ಯಾವ ರೀತಿಯಾಗಿ ಎಲ್ಲರನ್ನ ಉದ್ಧಾರ ಮಾಡಿದ, ಹೇಗೆ ಲೀಲೆಗಳನ್ನ ಮಹಿಮೆಗಳನ್ನ ಪ್ರಕಟಪಡಿಸ್ತ ತಿಳಿಸಿ. ಅಷ್ಟೇ ಅಲ್ಲ, ಹಿಂದೆ ಏನು ಆಯ್ತು, ಮುಂದೆ ಏನಾಗುತ್ತೆ, ಹೀಗೆ ಅಂತ ಎಲ್ಲವನ್ನು ಸಹ ತಿಳಿಸಿ ಅಂತ ಪ್ರಶ್ನೆ ಮಾಡಿದಾಗ ಶುಕಮುನಿಗಳು ಹೇಳ್ತಾರೆ. ಈ ಅಷ್ಟಮದ್ರಲ್ಲೇ ಗಜೇಂದ್ರ ಮೋಕ್ಷದ ವಿಷಯನು ಬರೋದು ಒಂದು ವಿಶೇಷ. ಆರಂಭದಲ್ಲಿ ಪ್ರತಿ ಮನ್ವಂತರದಲ್ಲಿಯೂ ಸಹ ಯಾರು ಮನು ಯಾರು, ಆಗ ಸಪ್ತರ್ಷಿಗಳು ಯಾರು, ಇಂದ್ರ ಯಾರು, ಇತ್ಯಾದಿ ಎಲ್ಲ ವಿಷಯಗಳನ್ನು ಸಹ ಪ್ರತಿ ಮನ್ವಂತರದಲ್ಲೂ ಅವರೆಲ್ಲ ಬದಲಾವಣೆ ಆಗ್ತಾನೆ ಇರ್ತಾರೆ, ಅವರವರು ಯಾವ ರೀತಿಯಾಗಿ ಆಡಳಿತ ಮಾಡ್ತಾ ಇದ್ರು ಇದೆಲ್ಲವನ್ನು ಸಹ ತಿಳಿಸೋದು ವೈಶಿಷ್ಟ್ಯ. ಅದಾದ್ಮೇಲೆ ಈಗ ಸ್ವಯಂಭೂನ ವಿಷಯ ಆಗಿದೆ, ಅಲ್ಲೇ ಒಂದು ವಿಷಯವನ್ನು ತಗೊಂಡು ಆಮೇಲೆ ಸ್ವರೋಚಿಷನ ವಿಷಯಕ್ಕೆ ಎರಡನೇವನು ಸ್ವರೋಚಿಷ, ಸ್ವಯಂ ಆದ್ಮೇಲೆ ಸ್ವರೋಚಿಷ ಅದನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿಯೇ ಯಜ್ಞ ಎನ್ನುವಂತಹ ಹುಟ್ಟಿದ್ದೇನೆ, ಯಜ್ಞ ಪುರುಷಾಯನವನ್ನು ಸಹ ಸ್ವಯಂಭೂನ ಮನುವಿನ ಹೆಣ್ಣು ಮಕ್ಕಳು ಆಕೃತಿ ಪ್ರಕೃತಿ ದೇವಭೂತಿ ಅಂತ ಮೂರ್ತಿ ಹೆಣ್ಣು ಮಕ್ಕಳು ಅವರಲ್ಲಿ ಆಕೃತಿ ಬಿಟ್ಟಿದಂತಹ ಅದನ್ನು ವಿಷಯವನ್ನು ಇಟ್ಟುಕೊಂಡು ರಾಜೋವಾಚ ಸ್ವಯಂಭವಸ್ಯೇನ ಗುರು ವಂಶೋಯಂ ವಿಸ್ತರಾಶ್ರಿತಃ ಕ್ಷತ್ರ ವಿಸ್ತರ್ಜಾನ್ ಸತ್ತಃ ಅನೂನ್ ಅನ್ಯಾನ್ ವದಸ್ವನಃ ಗುರು ಇಹ ಸ್ವಯಂಭವಸ್ಯ ಅಹಂ ಅಯಂ ವಂಶಃ ವಿಸ್ತರಾತ್ ಶ್ರುತಃ ಯತ್ರ ವಿಶ್ವಸೃಜಾನ್ ಸತಃ ಅನ್ಯಾನ್ ಮನೋನ ನಃ ವದ. ಗುರು ಪ್ರೇಕ್ಷಿತ ಶುಕ್ರನ ಕೇಳ್ತಾನೆ, ಇಹ ಅಂದ್ರೆ ಈ ಸಂದರ್ಭದಲ್ಲಿ ಸ್ವಯಂಭವಸ್ಯ ಸ್ವಯಂಭೂ ಮನುವಿನ ಅಯಂ ಅವರ ಅಂಶ ಏನು ಅನ್ನೋದನ್ನ ವಿಸ್ತಾರ ಅತ್ಯಂತ ವಿಸ್ತಾರವಾಗಿ ನಾನು ನಿಮ್ಮ ಬಾಯಿಂದ ಕೇಳಿದೆ. ಅಷ್ಟೇ ಅಲ್ಲ, ಎತ್ರ ಎತ್ರ ಸೃಜಾಂಸ ಎಲ್ಲಿ ಪ್ರಜಾಧಿಪತಿಗಳಾದಂತಹ ಮರೀಚಿಯವಲ್ಲಾದಂತಹ ಪ್ರಜಾಪತಿಗಳು ಸೃಷ್ಟಿಯಾಯಿತೋ ಅಂತಹವರ ಸೃಷ್ಟಿಯನ್ನು ಸಹ ನಾನು ಕೇಳಿದೆ. ಸ್ವಯಂಭೂಮಾನ ಅಂಶದಲ್ಲಿ ಬಿಟ್ಟಿದ್ದು ಈಗ ಅನ್ಯಾನ ಒಟ್ಟು 14 ಜನ ಮನುಗಳು, ಹಾಗಾಗಿ ಉಳಿದ ಮನುಗಳ ವಿಷಯವನ್ನು ಸಹ ನಾನು ಒದಗ ನಮಗೆ ತಿಳಿಸಿ. ಸ್ವಯಂಭೂಮನವಿನ ವಿಷಯವನ್ನು ವಿಸ್ತಾರವಾಗಿ ತಿಳಿಸಿದ್ರೆ ಮತ್ತೆ ಪ್ರಜಾಪತಿಗಳ ಇದು ದೃಷ್ಟಿಯು ಹೇಗಾಯ್ತು ಅನ್ನೋದು ಗೊತ್ತಾಯ್ತು. ಉಳಿದ ಮನುಗಳ ವಿಷಯವನ್ನು ನಾನು ನಿಮಗೆ ತಿಳಿ, ಯಾಕೆಂದ್ರೆ ವಿಶೇಷವಾಗಿ ಎತ್ರ ಎತ್ರ ಹರೇ ಜನ್ಮ ಕರ್ಮ ಅಡಿಚ ಮಹಿ ಸಹಂತಿ ಕವಯೋ ಬ್ರಹ್ಮಂತಾನೆ ನವಮದ ಶೃಣ್ಮತಾಂ ಬ್ರಹ್ಮ ಎತ್ರ ಎತ್ರ ಮಹಿ ಸಹ ಹರೇ ಜನ್ಮ ಕರ್ಮಾಣಿ ಚ ಕವಯ ಬ್ರಹ್ಮಂತೆ ತಾನೇ ಶೃಣ್ಮತಾಂ ನಃ ಬ್ರಹ್ಮನ್ ಬ್ರಹ್ಮಣ ಶ್ರೇಷ್ಠರೇ ಎತ್ರ ಎತ್ರ ಯಾವ ಯಾವ ಮನ್ವಂತರದಲ್ಲಿ ಮಹಿಯ ಸಹ ಹರೇ ಮಹಾಮಹಿಮನಾದಂತಹ ಪರಮಾತ್ಮನ ಜನ್ಮ ಕರ್ಮ ಅವನ ಹುಟ್ಟು ಅಂದ್ರೆ ಅವನ ಅವತಾರಗಳು ಮತ್ತು ಅವನು ಮಾಡಿದಂತಹ ಚರಿತ್ರೆಗಳು ಎಲ್ಲವನ್ನು ಸಹ ಕವಯ ಗೃಹಿ ವಿದ್ವಾಂತರಾದವರೆಲ್ಲರೂ ಸಹ ಅಂತ ಹೇಳ್ತಾನೇ ಇರ್ತಾರೋ ಹೃದಿಸ್ತಾನೇ ಇರ್ತಾರೋ ತಾನೇ ಅವುಗಳನ್ನ ಶೃಣ್ಮತ ಅದನ್ನೆಲ್ಲ ಕೇಳಬೇಕು ಅಂತ ಬಯಸಿದ್ದೀವಿ. ಅದನ್ನ ನನಗೂ ಸಹ ಅಂದ್ರೆ ಯಾವ ಯಾವ ವಿಮಾಂತರದಲ್ಲಿ ಯಾವ ಯಾವ ರೀತಿಯಾಗಿ ಅವತಾರ ಮಾಡಿದ ಪರಮಾತ್ಮ ಅದನ್ನೆಲ್ಲ ವಿದ್ವಾಂಸರೆಲ್ಲರೂ ಸಹ ವರ್ಣನೆ ಮಾಡಿದ್ದಾರೆ, ಅದೆಲ್ಲವನ್ನೂ ಸಹ ನಮ್ಗೆ ತಿಳಿಸು. ಯಸ್ಮಿನ್ನಂತರೇ ಬ್ರಹ್ಮನ್ ಭಗವಾನ್ ವಿಶ್ವಭಾವನ ತವಾನ್ ಕೂತೆ ಕರ್ತ ಯತೀತೆ ಅನಾಗತೆ ಎಲ್ಲ ಪ್ರಶ್ನೆ ಪತ್ರಿಕೆ ಮಾಡ್ಬಿಟ್ಟಿದ್ದೇನೆ. ಯಸ್ಮಿನ್ ಅತೀತೆ ಅನಾಗತೆ ಅದ್ಯವಾ ಅಂತರೇ ಬ್ರಹ್ಮನ್ ಮೊದಲು ತಗೊಳ್ಳಿ. ಯತ್ ಕರ್ತ ಯತ್ ಕೃತವಾನ್ ಯತ್ ಕುರುತೆ ಭಗವಾನ್ ವಿಶ್ವಭಾವನ ತತ್ಸರ್ವ ಮೊದ ಅಂತ ಅಲ್ಲಿದೆ. ಯಸ್ಮಿನ್ ಯಾವ ಅತೀತೆ ಅಂದ್ರೆ ಕಳೆದು ಹೋದಂತಹ ಮನ್ವಂತರಗಳಲ್ಲಿ ಅನಾಗತೆ ಅಂದ್ರೆ ಮುಂದೆ ಆಗುವಂತಹ ಭವಿಷ್ಯಕಾಲದಲ್ಲಿ ಆಗುವಂತಹ ವರ್ತಮಾನ ಇರುವ ಮನ್ವಂತರಗಳಲ್ಲಿ ಅದ್ಯ ಈಗ ನಡೀತಾ ಇರುವಂತಹ ಮನ್ವಂತರದಲ್ಲಿ ಅಂತರೆ ಮನ್ವಂತರದಲ್ಲಿ ಯತ್ ಕರ್ತ ಇಲ್ಲಿ ಮೊದಲೇ ತಗೊಳ್ಳಿ ಭಗವಾನ್ ವಿಶ್ವಭಾವನ ವಿಶ್ವಸ್ವರೂಪಿ ಆದಂತಹ ಪ್ರಪಂಚ ರೂಪದಲ್ಲಿಯೇ ಇರುವಂತಹ ಪರಮಾತ್ಮನು ಯತ್ ಕರ್ತ ಏನನ್ನ ಕರ್ತ ತಗೊಂಡೆ. ಇಲ್ಲಿ ಸ್ವಲ್ಪ ನೋಡಿ ಅನ್ನೆಯ ಕಾಲ ಬದಲಾವಣೆ ಆಗ್ತಾ ಇದೆ. ಕರ್ತ ಅನ್ನೋದು ಭವಿಷ್ಯದ ಕಾಲದ ರೂಪ ರೂಪಕ ಕರ್ತ ಕರ್ತ ಅವತಾರ ಕರ್ತ ಸಿಗತ್ತೆ. ಯತ್ ಕರ್ತ ಅಂದ್ರೆ ಅನಾಗತ ಎನ್ನುವಂತ ಕರ್ತ ತಗೊಳ್ಬೇಕು. ಮುಂದೆ ಅವನು ಏನ್ ಮಾಡ್ತಾನೆ
ಮಾಡಿ, ಅತೀತೆ ತಗೊಂಡಾಗ ಎತಕೃತವಾನ್ ಏನನ್ನು ಮಾಡಿದ, ಅತ್ಯ ತಗೊಂಡಾಗ ಎತಕುರುತೆ ಈಗ ಏನು ಮಾಡ್ತಾ ಇದ್ದಾನೆ, ಇದೆಲ್ಲವನ್ನು ಸಹ ನನಗೆ ತಿಳಿಸಿ. ಅಂದ್ರೆ ಅವನು ಯಾವ ಯಾವ ಹನುಮಂತರಲ್ಲಿ ಯಾವ ಯಾವ ರೀತಿಯಾಗಿ ಅವತಾರಗಳನ್ನು ಮಾಡ್ತಾ ಹಿಂದಿನ ಹನುಮಂತರಗಳಲ್ಲಿ ಏನು ಲೇಲ ಏನ ನಡೆಸಿದ, ಮುಂದಿನ ಇದರಲ್ಲಿ ಏನ್ ನಡೆಸ್ತಾನೆ, ಈಗ ಏನ್ ನಡೆಸ್ತಾ ಇದ್ದಾನೆ, ಇದೆಲ್ಲವನ್ನು ಸಹ ನನಗೆ ತಿಳಿಸಿ. ಅಸ್ಮಿನ್ ಕಲ್ಪೆ ಸ್ವಯಂಭುವಾದಯ ಷಟ್ ಮನವ ವ್ಯತೀತ ಆದ್ಯ ತೇ ಕಥಿತ ಯತ್ರ ದೇವಾದೀನಾಂ ಚ ಸಂಭವ. ಒಂದೊಂದು ಕಲ್ಪದಲ್ಲಿಯೂ ಸಹ 14 ಜನ ಮನಗಳು, ಈ ಕಲ್ಪದಲ್ಲಿ 6 ಜನ ಆಗೋಗಿದ್ದಾರೆ. ಈಗ ನಾವು ಇರುವಂತಹದ್ದು 7 ಕಲ್ಪ ವೈವಸ್ವತ, 7 ಮನ್ವಂತರ ವೈವಸ್ವತ ಮನ್ವಂತರ. ಅದರಲ್ಲಿ ಮೊದಲನೇದನ್ನ ಇಲ್ಲಿವರೆಗೂ 6 ಕಳೆದು ಹೋಗಿದೆ ಅಂತ ಹೇಳ್ತಿದ್ದಾರೆ. ಅಸ್ಮಿನ್ ಕಲ್ಪೆ ಈ ಕಲ್ಪದಲ್ಲಿ ಸ್ವಯಂ ಭುವಾದಯ ಷಟ್ ಮನವ ವ್ಯತಿ, ಸ್ವಯಂ ಭುವ ಸಾರೋಚಿಷ ಉತ್ತಮ ತಮಸ ಅನ್ನುವಂತಹ 6 ಜನ ಇದು ಕಳೆದು ಹೋಗಿದೆ, ಮನ್ವಂತರ ಕಳೆದು ಹೋಗಿದೆ. ಆದ್ಯ ತೇ ಕಥಿತ, ಅದರಲ್ಲಿ ಮೊದಲನೆಯ ಸ್ವಯಂ ಭುವನುವಿನ ಆತನ ಆಡಳಿತದ ವ್ಯವಸ್ಥೆಯನ್ನು ಹೇಳಿ ಆಗಿದೆ. ಯತ್ರ ದೇವಾದೀನ ಸಂಭವ, ಅಷ್ಟೇ ಅಲ್ಲ, ಯಾವ ಆ ಮನ್ವಂತರದಲ್ಲಿ ದೇವತೆಗಳು ಮೊದಲಾದವರ ಹುಟ್ಟುವಿಕೆ ಅನ್ನೋದು ಆಯಿತು, ಮೊದಲನೇದರಲ್ಲಿ ಹುಟ್ಟುವಿಕೆ ಆಯಿತು ಅನ್ನೋದನ್ನು ಕೇಳಿದ್ದೇವೆ. ಅದೆಲ್ಲವನ್ನು ಸಹ ನಾನು ನಿನಗೆ ತಿಳಿಸಿದ್ದೇನೆ. ಮಧ್ಯದಲ್ಲಿ ಯಜ್ಞನ ಬಗ್ಗೆ ಒಂದು ವಿಷಯ ಬರಬೇಕು, ಅದಕ್ಕೋಸ್ಕರ ಇಲ್ಲಿ ಪೇಟಿಕೆ ಶುರು ಮಾಡಿ. ಈಗಾಗಲೇ ಈ ಕಲ್ಪದಲ್ಲಿ 6 ಮನ್ವಂತರಗಳು ಕಳೆದು ಹೋಗಿವೆ. ಮೊದಲನೆಯ ಮನುವಿನ ಸ್ವಯಂ ಮನುವಿನ ಆಡಳಿತದ ಅವಧಿಯಲ್ಲಿ ಯಾವ ಯಾವ ದೇವತೆಗಳು ಜನ್ಮ ತಾಳಿದರು ಎನ್ನುವುದನ್ನ ನಿನಗೆ ತಿಳಿಸಿ. ಆಹುತ್ಯಾಂ ದೇವಹುತ್ಯಾಂ ಚ ದ್ವಿಪ್ರೋಷ್ಟ ಸೇವೈ ಮನೋಹ ಧರ್ಮ ಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂಗತ ತಸ್ಯ ಮನೋಹ ದುಹಿತ್ರೋಹೋ ಆಹುತ್ಯಾಂ ದೇವಹುತ್ಯಾಂ ಚ ಧರ್ಮ ಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂ ಗತ ವೈ ತಸ್ಯ ಮನೋಹ. ಅಂದ್ರೆ ಆ ಸ್ವಯಂ ಮೊದಲನೇ ಸ್ವಯಂ ಮನುವಿನ ದುಹಿತ್ರೋಹೋ ಹೆಣ್ಣು ಮಕ್ಕಳಾದ ಆಹುತ್ಯಾಂ ದೇವಹುತ್ಯಾಂ ಆಹುತಿ ಮತ್ತು ದೇವಹುತಿಯಲ್ಲಿ ಭಗವಂತ ಚೆನ್ನಾಗಿ ಹುಟ್ಟಿದ. ಯಾತಕ್ಕೆ? ಧರ್ಮ ಜ್ಞಾನ ಉಪದೇಶ, ಧರ್ಮವನ್ನ ಮತ್ತು ಜ್ಞಾನವನ್ನ ಉಪದೇಶ ಮಾಡೋದಕ್ಕೆ ಆಹುತಿಯಲ್ಲಿ ಯಜ್ಞ ಎನ್ನುವಂತವನು ಜನ್ಮ ತಳೆದ, ದೇವಹೂತಿಯಲ್ಲಿ ಕಪಿಲ ಎನ್ನುವಂತವನು ಹುಟ್ಟಿದ. ಭಗವಾನ್ ಪುತ್ರ ತಾಂಗತ ವೈ ಮಕ್ಕಳ ಭಾವವನ್ನ ಅವನು ಹೊಂದಿದನಷ್ಟೇ. ಯಾತಕ್ಕೆ ಆತನ ಇದೇ ಉತ್ಪತ್ತಿ ಆಯ್ತು ಅಂತ ಹೇಳಿದ್ರೆ, ಧರ್ಮವನ್ನ ಜ್ಞಾನವನ್ನ ಬೋಧಿಸೋದಕ್ಕೆ ಅವನಿಗಿಂತ ಇನ್ಯಾರು ಸಮರ್ಥರಿಲ್ಲ. ಹಾಗಾಗಿ ಆತನೇ ಆಹುತಿಯಲ್ಲಿ ಯಜ್ಞ ಪುರುಷನಾಗಿ ಹುಟ್ಟಿದ, ದೇವಹೂತಿಯಲ್ಲಿ ಕಪಿಲನಾಗಿ ಹುಟ್ಟಿದ. ಕೃತಂ ಪುರಾಭವದ ಕಪಿಲಸ್ಯಾನುವರ್ಣಿತ ಆಖ್ಯಾಸ್ಯೇ ಭಗವಾನ್ ಯಜ್ಞ ಯಚ್ಚಕಾರ ಕುರುತ್ವ ಕುರುತ್ವ ಪುರ ಭಗವತಃ ಕಪಿಲಸ್ಯ ಕೃತಂ ಅನುವರ್ಣಿತ ಭಗವಾನ್ ಯಜ್ಞ ಯತ್ ಚಕಾರ ತತ್ ಪುರ ಹಿಂದೆ ಭಗವತಃ ಕಪಿಲಸ್ಯ ಭಗವಂತನು ಕಪಿಲಾವತಾರದಲ್ಲಿ ಕೃತಂ ಏನೇನು ಮಾಡಿದ ಅನುವರ್ಣಿತಂ ನಾನು ಈಗಾಗಲೇ ಹೇಳಿಯಾಗಿದೆ. ದೇವಹೂತಿಯ ಮಗನಾಗಿ ಹುಟ್ಟಿ ಕಪಿಲನ ಜ್ಞಾನದ ವಿಷಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಆಗಿ ಭಗವಾನ್ ಯಜ್ಞ ಯತ್ ಚಕಾರ ಆಕೃತಿಯಲ್ಲಿ ಹುಟ್ಟಿದಂತಹ ಯಜ್ಞ ಏನು ಮಾಡಿದ ಎನ್ನುವುದನ್ನ ಆಕೆ ನಾನು ಈಗ ತಿಳಿಸಿದೆ. ಇಬ್ಬರು ಮಕ್ಕಳಾದ ಆಕೃತಿ ಮತ್ತು ದೇವಹೂತಿಯಲ್ಲಿ ಭಗವಂತನೇ ಜನ್ಮ ತಾಳೋದ, ಧರ್ಮವನ್ನ ಉಪದೇಶ ಮಾಡೋದಕ್ಕೆ ಮತ್ತು ಜ್ಞಾನವನ್ನ ಉಪದೇಶ ಮಾಡೋದಕ್ಕೆ ಧರ್ಮಜ್ಞಾನ ಎರಡನ್ನೂ ಇಬ್ಬರಿಗೂ ಸಹ ಅನ್ವಯ ಮಾಡ್ಕೊಂಡು. ಅದರಲ್ಲಿ ಕಪಿಲನ ಬಗ್ಗೆ ನಾವು ಹಿಂದಾಗಲೇ ವಿವರಿಸಿ ಆಗಿದೆ. ಈಗ ಯಜ್ಞ ಎನ್ನುವಂತಹವನು ಆಕೃತಿಯಲ್ಲಿ ಹುಟ್ಟಿದಂತಹ ಯಜ್ಞ ಎನ್ನುವನು ಏನು ಮಾಡ್ದ ನಾನು ಈಗ ತಿಳಿಸ್ತೇನೆ. ವಿರಕ್ತ ಕಾಮಭೋಗೇಶು ಶತರೂಪ ಅವರೇ ಪ್ರಭು ಸೃಜ್ಯ ರಾಜ್ಯಂ ತಪಸೆ ಸಭಾರ್ಯೋ ವನಮಾವಿಶತ ಕಾಮಭೋಗೇಶು ವಿರಕ್ತ ಶತರೂಪಾಪತಿಗೆ ರಾಜ್ಯಂ ವಿಸೃಜ್ಯ ತಪಸೆ ಸಭಾರ್ಯ ವನಂ ಆವಿಶ ಕಾಮಭೋಗೇಶು ಲೌಕಿಕ ವಿಷಯದ ಭೋಗ ಇತ್ಯಾದಿಗಳ ವಿಷಯಗಳಲ್ಲಿ ವಿರಕ್ತ ವೈರಾಗ್ಯವನ್ನು ಹೊಂದಿದಂತಹ ಶತರೂಪಾಪತಿ ಶತರೂಪ ಎನ್ನುವಳು ಸ್ವಯಂಭುವನ ಪತ್ನಿ ಅವಳ ಪತಿಯಾದಂತಹ ಪ್ರಭು ಸ್ವಯಂಭುವ ಮನುವು ರಾಜ್ಯಂ ವಿಸೃಜ್ಯ ಎಲ್ಲ ವಿರಕ್ತನಾದ್ಮೇಲೆ ರಾಜ್ಯವನ್ನೆಲ್ಲ ಇದ್ಬಿಟ್ಟು ತಪಸ್ಸೆ ತಪಸ್ಸಿಗೋಸ್ಕರ ಸಭಾರ್ಯ ತನ್ನ ಪತ್ನಿಯಾದ ಶತರೂಪಾಳಿಗೆ ವನಂ ಆಮಿಷತ್ ವನಕ್ಕೆ ಆರಂಭ ಯಜ್ಞನ ಇದು ಯಾವಾಗ ಆಯ್ತು ಅನ್ನೋದನ್ನು ತೋರಿಸಕ್ಕೆ ಪೇಟಿಕೆ ಶುರು ಮಾಡಿದ್ದಾರೆ. ಸ್ವಯಂ ಮನವಿಗೆ ತನ್ನ ಮಕ್ಕಳೆಲ್ಲರೂ ಸಹ ತನ್ನ
ಅಧಿಕಾರವನ್ನ ವ್ಯವಸ್ಥೆಯನ್ನ ನೋಡ್ಕೋತಿದ್ದಾರೆ ಅಂತ ಆದ್ಮೇಲೆ ಎಲ್ಲದರ ಯುವತಿಯು ಸಹ ವೈರಾಗ್ಯ ಬಂತು. ಹಾಗಾಗಿ ರಾಜ್ಯವನ್ನೆಲ್ಲ ಪರಿತ್ಯಾಗ ಮಾಡಿ ಹೆಂಡತಿಯೊಂದಿಗೆ ವನಪ್ರಸ್ಥಾಶ್ರಮ ಕಾಡಿಗೆ ಅಂತ ಅಲ್ಲಿ ಸುನಂದಾಯಾಮ ಶಿಶತಂ ಪರೇಕೇನ ಭೂಮ್ ಸ್ಪೃಶನ್ ತಪ್ಯಮಾನಸ್ತಪೋ ಘೋರಂ ಇದಮನ್ವಾಹ ಭಾರತ. ಸುನಂದಾಯಾಮ ವರ್ಷಶತಂ ಏಕೇನ ಪದ ಭುವಂ ಸ್ಪೃಶನ್ ಘೋರಂ ತಪ ತಪ್ಯಮಾನ ಭಾರತ ಇದಂ ಅನ್ವಾಹ. ಸುನಂದಾಯ ಸುನಂದ ಅನ್ನೋದು ಒಂದು ನದಿಯ ಹೆಸರು. ಆ ನದಿಯ ತೀರದಲ್ಲಿ ವರ್ಷಶತಂ 100 ವರ್ಷಗಳವರೆಗೆ ಏಕೇನ ಪದ ಒಂದೇ ಕಾಲಿನಲ್ಲಿ ನಿಂತುಕೊಂಡು ಒಂದೇ ಕಾಲಿನಿಂದ ಭೂಮ ಸ್ಪೃಶನ್ ಭೂಮಿಯನ್ನು ಸ್ಪರ್ಶ ಮಾಡ್ತಾ ಅಂದ್ರೆ ಒಂದೇ ಕಾಲಿನಲ್ಲಿ ನಿಂತುಕೊಂಡು ಘೋರಂ ತಪ ತಪ್ಯಮಾನ ಅತ್ಯಂತ ದುಷ್ಕರವಾದಂತಹ ತಪಸ್ಸನ್ನ ಮಾಡ್ತಾ ಭಾರತ ಪರೀಕ್ಷಿತನೇ ಎಂಬುದು ನಮಗೆ ಇದಂ ಅನ್ವಾಹ. ಅಂದ್ರೆ ಇವರು ಹೇಳ್ತಾರೆ ಆತ ತಪಸ್ಸು ಮಾಡ್ತಾ ಮಾಡ್ತಾ ಪರಮಾತ್ಮನನ್ನ ಹೀಗೆ ಸ್ತುತಿಸಿದ. ಹೀಗೆ ಸ್ತುತಿಸಿದ ಅಂದ್ರೆ ತಪಸ್ಸಿನಲ್ಲಿಯೇ ಆತ ನಿರತನಾಗಿಬಿಟ್ಟಿದ್ದಾನೆ. ಆ ತಪಸ್ಸಿನಲ್ಲಿ ಆತ ಅನುಭವಿಸಿದ್ದನ್ನ ಅವನು ವಾಕ್ಯ ರೂಪದಲ್ಲಿ ಅಂದ್ರೆ ಆದಂತಹ ಅನುಭವವನ್ನ ಅವನು ಜಗತ್ತಿಗೆ ತಿಳಿಸ್ಕೊಡ್ತಾ ಇದ್ದಾನೋ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಂತ ಭಾವಿಸ್ಬೇಕು. ಅಂದ್ರೆ ಅದ ತನ್ನ ಮನಸ್ಸಿನಲ್ಲಿ ಅದನ್ನ ಅನುಭವಿಸ್ತಾ ಅದನ್ನ ಮಾತಿನ ಮೂಲಕ ಪ್ರಕಟಪಡಿಸ್ತಾ ಪರಮಾತ್ಮನನ್ನ ಸ್ತುತಿಸ್ತಾ ಇದ್ದಾನೆ ಅಂತ ಭಾವಿಸ್ಕೊಳ್ಬೇಕು. ಅಂದ್ರೆ ಸುನಂದಾನದೇ ತೀರದಲ್ಲಿ 100 ವರ್ಷಗಳವರೆಗೆ ಭೂಮಿಯ ಮೇಲೆ ಒಂದೇ ಕಾಲನ್ನ ನೆಲೆಗೊಳಿಸಿ ಅತ್ಯಂತ ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾ ಈ ರೀತಿಯಾಗಿ ಆತ ಪರಮಾತ್ಮನನ್ನ ಸ್ತುತಿಸ್ತಾನೆ. 8 ಶ್ಲೋಕಗಳಲ್ಲಿ ಸ್ತುತಿಸ್ತಾನೆ. ಹೇಗೆ ಅವನ ಮನಸ್ಸಿನಲ್ಲಿ ಬಂದ ಭಾವ ಏನು, ಅವನು ಯಾವ ರೀತಿಯಾಗಿ ಪರಮಾತ್ಮನ ಅಸ್ತಿತ್ವವನ್ನ ಅವನು ಅನುಭವಿಸ್ತಾ ಎನ್ನುವುದನ್ನ ಗಮನಿಸಿ. ಮನುರುವಾಚ ಏನ ಚೇತಯತೆ ವಿಶ್ವಂ ವಿಶ್ವಂ ಚೇತಯತೆ ನಯಂ ಲೋಜಾಗರ್ದಿಶಯಾನೇಸ್ಮಿನ್ ನಾಯಂ ತಂ ವೇದ ವೇದ ಸಹ. ಏನ ವಿಶ್ವಂ ಚೇತಯತೆ ಯಂ ವಿಶ್ವಂ ನ ಚೇತಯತೆ ಅಸ್ಮಿನ್ ಶಯಾನೇ ಯಹ ಜಾಗರ್ತಿ ಅಯಂ ತಂ ನ ವೇದ ಸಹ ಸಹ ವೇ. ಏನ ಯಾವ ಪರಮಾತ್ಮನಿಂದ ವಿಶ್ವಂ ಈ ಜಗತ್ತೆಲ್ಲವೂ ಸಹ ಚೇತಯತೆ ಅಂದ್ರೆ ಚೈತನ್ಯಯುಕ್ತವಾಗಿ ವ್ಯವಹಾರ ಮಾಡ್ತಾ ಇರುತ್ತೆ. ಯಾವ ಪರಮಾತ್ಮನಿಂದ ಈ ವಿಶ್ವವೆಲ್ಲವೂ ಸಹ ಚೈತನ್ಯ ಇದ್ದ ಹಾಗೆ ಆಗುತ್ತೋ ಕಟ್ಕೊಳ್ಳಿ. ಇಲ್ಲಿ ಒಂದು ಶಬ್ದ ಬಡಿಸಿದ್ದಾರೆ ಅದರಲ್ಲಿ ಶ್ರೇತನೆಯದಲ್ಲಿ ಚೇತನೆಯೇ ಭವತಿ ಅಂತ ಇದ್ರ ಬಗ್ಗೆ ನಾನು ಹೇಳಿದ್ದೆ ಅನ್ಕೊಳ್ತೇನೆ. ಯದ್ಯಪಿ ವಿಶ್ವಕ್ಕೆ ಯಾವ ಚೈತನ್ಯವೂ ಇಲ್ಲ, ಚೈತನ್ಯವಿಲ್ಲದೆ ಇರುವಂತಹ ವಿಶ್ವವನ್ನ ಚೈತನ್ಯಯುಕ್ತವನ್ನಾಗಿ ಮಾಡಿದ ಎಂಬುವ ಚೇತಯತೆ ಅನ್ನೋದಕ್ಕೆ ಚೇತನವುಳ್ಳದನ್ನಾಗಿ ಮಾಡಿದ ಅಂತ ಹೇಳಿದ್ದೇನೆ ಅನ್ಕೊಳ್ತೇನೆ. ಶ್ರೀಕರೋತಿ ಮೊದಲು ಹಾಗೆ ಇರ್ಲಿ, ಮೊದಲು ಅದರ ಗುಣ ಅದಲ್ಲ, ಈಗ ಈತನ ಸಂಪರ್ಕದಿಂದ ಆ ರೀತಿಯಾದಂತಹ ಗುಣವನ್ನು ಹೊಂದುತ್ತೆ. ಇದಕ್ಕೆ ನಾವು ಸಂಸ್ಕೃತದಲ್ಲಿ ವಿಶೇಷವಾದಂತಹ ಒಂದು ಶಬ್ದವನ್ನು ಹೇಳ್ತೇವೆ, ಅಭೂತ ಅಂತ. ಅಭೂತ ಅಂದ್ರೆ ಮೊದಲು ಇರ್ಲಿಲ್ಲ, ತದ್ಭಾವ ಈಗ ಅದು ಹಾಗೆ ಕಾಣಿಸ್ತಾ ಇದೆ. ಮೊದಲು ಅದು ಚೇತನ ಉಳ್ಳದ್ದಾಗಿರ್ಲಿಲ್ಲ, ಅದು ಈಗ ಚೇತನ ಉಳ್ಳದ್ದಾಯಿತು. ಅದು ಹೇಗೆ ಗೊತ್ತಾಗುತ್ತೆ ಈ ರೀತಿಯಾದಂತಹ ಅರ್ಥ ಇದರಲ್ಲಿದೆ ಎನ್ನುವುದಕ್ಕೆ, ಅನ್ನೋದಕ್ಕೆ ಸಾಮಾನ್ಯವಾಗಿ 90 ಭಾಗ ನಾವು ಮಧ್ಯದಲ್ಲಿರುವಂತಹ 2 ಶಬ್ದ ಇರುತ್ತಲ್ಲ ಚೇತನೆ ಭವತಿ, ಆ ಮಧ್ಯದಲ್ಲಿರುವಂತಹ ಆ ಅಕ್ಷರದಲ್ಲಿ ದೀರ್ಘ ಏಕಾರ ಎಲ್ಲಿ ಶ್ರೂಯೆ ಮಾಡುವಾಗುತ್ತೋ ಅಂದ್ರೆ ಎಲ್ಲಿ ಕಾಣುತ್ತೋ ಅಲ್ಲಿ ನಾವು ಈ ಅರ್ಥವನ್ನ ಇಟ್ಕೊಳ್ಬಹುದು. ಲೋಕದಲ್ಲಿಯೂ ಸಹ ಅದನ್ನ ಮಾಡ್ತಾರೆ ಅಂತ ಹೇಳಿದ್ದೇನೆ. ಎಲ್ರು ಹೇಳಿದ್ದೇನೆ ಎಲ್ಲರೂ ಗೊತ್ತಿಲ್ಲ, ಹಾಗೆ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಅಗಲೀಕರಣ ಅಂತ ನಮ್ಮ ಕನ್ನಡದಲ್ಲಿ ಅದನ್ನು ಶಬ್ದವನ್ನು ಬಳಸ್ತಾರೆ. ರಸ್ತೆಯ ಅಗಲೀಕರಣ ಏನ್ ಅರ್ಥ ಹಾಗಂದ್ರೆ ರಸ್ತೆ ಅಗಲವಾಗಿಲ್ಲ ಇಲ್ಲಿವರೆಗೂ, ಮೊದಲು ಅಗಲ ಅಭೂತ ರಸ್ತೆ ಅಗಲ ಆಗಿಲ್ಲ, ಈಗ ಅಗಲವಾಗ್ತಾ ಇದೆ ಅಂತ ಅಗಲೀಕರಣ ಎನ್ನುವ ಶಬ್ದವನ್ನ ಸಂಸ್ಕೃತ ಕನ್ನಡದಲ್ಲೂ ಅದನ್ನ ಬಳಸ್ತಾರೆ. ಈ ತರ ಸ್ವಲ್ಪ ಕನ್ನಡದಲ್ಲಿ ಇದೆ. ಹಾಗೆ ಇಲ್ಲೂ ಸಹ ವಿಶ್ವಕ್ಕೆ ಚೈತನ್ಯ ಇಲ್ವೇ, ಯಾರಿಂದ ವಿಶ್ವಕ್ಕೆ ಚೈತನ್ಯ ಅನ್ನೋದು ಬಂದಿದೆಯೋ ಅವನು ಅಂತ ಅದಕ್ಕೆ ಇಲ್ಲಿ ವಿಶೇಷ ಹೇಳಿದ್ದಾರೆ. ಆದರೆ ಯಂ ವಿಶ್ವನ ಚೇತನೆ, ಆದ್ರೆ ಯಾವ ಪರಮಾತ್ಮನನ್ನ ಈ ಪ್ರಪಂಚ ಅನ್ನೋದು ಚೇತನ ಉಳ್ಳದ್ದನ್ನಾಗಿ ಮಾಡುವುದಿಲ್ಲವೋ, ಯಾವ ಪರಮಾತ್ಮನಿಂದ ಈ ವಿಶ್ವ ಚೈತನ್ಯಯುಕ್ತವಾಗಿದೆ, ಆ ಚೈತನ್ಯಯುಕ್ತವಾದಂತಹ ವಿಶ್ವ ಇದೆಯಲ್ಲ, ಅದು ಯಾರಿಂದ ತಾನು ಚೈತನ್ಯ ಪಡೆಯುತ್ತೋ ಅವನನ್ನ ಚೈತನ್ಯಯುಕ್ತವನ್ನಾಗಿ ಮಾಡುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ. ಮತ್ತೆ ಅಸ್ಮಿನ್ ಶಯಾನೆ, ಅಸ್ಮಿನ್ ಅಂದ್ರೆ ನಾವು ವಿಶ್ವವನ್ನ ಮಾತಾಡ್ತಾ ಇದ್ದೇವೆ, ಈ ವಿಶ್ವವೆಲ್ಲವೂ ಸಹ ಮಲಗಿರುವಾಗ, ಮಲ
ಮೀರುವಾಗ ಅಂದ್ರೆ ಏನರ್ಥ ಅಂದ್ರೆ ಪ್ರಳಯ ಕಾಲದಲ್ಲಿ ಅದು ಪೂರ್ತಿ ಹೋಗಿಬಿಟ್ಟಿರುತ್ತಲ್ಲ. ಅಂತಹ ಸಂದರ್ಭದಲ್ಲಿ ಯಹ ಜಾಗೃತಿ, ಯಾವ ಪರಮಾತ್ಮ ಯಾವಾಗ್ಲೂ ಎಚ್ಚರವಾಗಿಯೇ ಇರ್ತಾನೋ, ಅಯಂ ನ ತಂ ನ ವೇದ, ವಿಶ್ವ ಇವನ ಎಚ್ಚರವಾಗಿದ್ದಾನೆ ಎನ್ನುವುದನ್ನ ತಿಳ್ಕೊಂಡಿಲ್ಲ. ಆದ್ರೆ ಸಹ ವೇದ, ಆದ್ರೆ ಪರಮಾತ್ಮ ವಿಶ್ವದ ಅವಸ್ಥೆ ಏನಾಗಿದೆ ಎನ್ನುವುದನ್ನ ಅವನು ಅರ್ಥನೆ. ತುಂಬಾ ಅರ್ಥವುಳ್ಳವಾದಂತಹ ಎರಡೇ ಸಾಲಿನ ಶ್ಲೋಕ. ಇಡೀ ವಿಶ್ವವನ್ನ ಚೈತನ್ಯಯುಕ್ತವನ್ನಾಗಿ ಯಾವ ಪರಮಾತ್ಮ ಮಾಡ್ತಾನೋ, ಆದ್ರೆ ಯಾವ ಪರಮಾತ್ಮನನ್ನ ವಿಶ್ವ ಇಡೀ ಅಂತಹ ದೊಡ್ಡ ವಿಷ್ಣು ಸಹ ಚೈತನ್ಯಯುಕ್ತವನ್ನಾಗಿ ಮಾಡೋದಕ್ಕೆ ಸಾಮರ್ಥ್ಯ ಹೊಂದಿಲ್ವೋ, ಮತ್ತೆ ಆ ವಿಶ್ವ ಎನ್ನುವುದು ಯಾವಾಗ ಪ್ರಳಯ ಕಾಲದಲ್ಲಿ ನಿದ್ದೆ ಮಾಡುವತ್ತೋ, ಅಂದ್ರೆ ನಿದ್ದೆ ಅಂದ್ರೆ ಏನು ಕಾಣದೆ ಹೋಗುತ್ತೋ, ಅಂತಹ ಸಂದರ್ಭದಲ್ಲಿಯೂ ಯಾವ ಪರಮಾತ್ಮ ಯಾವಾಗ್ಲೂ ಸದಾ ಜಾಗರೂಕನಾಗಿಯೇ ಎಚ್ಚರವಾಗಿಯೇ ಇರ್ತಾನ. ವಿಶ್ವ ಇವನನ್ನ ತಿಳಿಯೋಕ್ಕೆ ಸಾಧ್ಯವೇ ಇಲ್ಲ, ಆದ್ರೆ ವಿಶ್ವವನ್ನ ಈ ಪರಮಾತ್ಮ ತಿಳಿಯಕ್ಕೆ ಸಾಧ್ಯ. ಅಂಥವನು ಚೈತನ್ಯ ಪುರುಷ ಪರಮಾತ್ಮ. ಮತ್ತೆ ಇದನ್ನ ಮುಂದಿಂದು ಇದರಲ್ಲಿ ಬರುತ್ತಲ್ಲ ಈಶಾವಾಸ್ಯ ಉಪನಿಷತ್ನಲ್ಲಿ ಮೊದಲನೇ ಶ್ಲೋಕ, ಅದೇನೆ ಒಂದು ಪದ ಮಾತ್ರ ಬದಲಾಯಿಸಿ ಅದೇ ಶ್ಲೋಕ ಆತ್ಮಾವಾಸ್ಯಮಿದಂ ವಿಶ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೇತಾಃ ಮಾಗೃದ ಕಸ್ಯ ಸ್ವಿದ್ದನಂ. ಆತನೇ ಎಲ್ಲದರಲ್ಲಿಯೂ ಸಹ ವ್ಯಾಪ್ತವಾಗಿದ್ದಾನೆ ಅನ್ನೋದನ್ನ ಹೇಳಕ್ಕೆ ಹೊರಟಿದ್ದಾರೆ. ಆತ್ಮಾವಾಸ್ಯಂ ವಿಶ್ವಂ ಇದಂ ಜಗತ್ಯಾಂ ವಿಶ್ವಂ, ಆತ್ಮಾವಾಸ್ಯಂ ಇದಂ ವಿಶ್ವಂ ಜಗತ್ಯಾಂ ಯತ್ ಕಿಂಚಿತ್ ಜಗತ್ ತೇನ ಯತೇನ ಸಂಜೀವಿತಾಃ ಕಸ್ಯಚಿತ್ ಕಸ್ಯಚಿತ್ ಧನಂ ಮಾ ಗೃಧ. ಉಪನಿಷತ್ತಿನ ಶ್ಲೋಕವಾದ ಅರ್ಥವೇ ಇದು. ಆತ್ಮಾವಾಸ್ಯ ಅಲ್ಲಿ ಈಶಾವಾಸ್ಯಂ ಅಂತ ಇದೆ. ಈಶಾ ಅಂದ್ರೆ ಇದೇನೆ ಈಶ್ ಶಬ್ದ, ಅದು ತೃತೀಯನೇ ಅವನಿಂದ ಆವಾಸ್ಯ ಅಂತ ಅರ್ಥ, ವ್ಯಾಪ್ತವಾದದ್ದು ಅಂತ. ಇಲ್ಲೂ ಅಷ್ಟೇ ಆತ್ಮಾವಾಸ್ಯಂ, ಆತ್ಮನ ಆವಾಸ್ಯಂ, ಆತ್ಮ ಅಂದ್ರೆ ಪರಮಾತ್ಮ ಆಯ್ತು, ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟ ಯಾವ ರೀತಿಯಲ್ಲಿ ವ್ಯಾಪಿಸಿದೆ, ಸತ್ತ ಮತ್ತು ಚೈತನ್ಯದ ಮೂಲಕ ಅಂತ. ಇಡೀ ವಿಶ್ವದಲ್ಲಿ ಅವನು ವ್ಯಾಪಿಸಿದ್ದಾನೆ, ಎಲ್ಲ ಕಡೆನು ಅವನು ವ್ಯಾಪಿಸಿದ್ದಾನೆ, ತನ್ನಿಂದ ತಾನೇ ವ್ಯಾಪ್ತವಾಗಿದೆ. ಯಾವ ರೀತಿಯಲ್ಲಿ ಇರುವಿಕೆ ಮತ್ತು ಚೈತನ್ಯ ಇವುಗಳಿಂದ ವ್ಯಾಪಿಸಿ ಇದಂ ವಿಶ್ವ, ವಿಶ್ವಂ ವಿಶ್ವಂ ಅನ್ನುವ ಶಬ್ದಕ್ಕೆ ಪ್ರಪಂಚ ಎನ್ನುವ ಅರ್ಥ ಅಲ್ಲ, ಸರ್ವಂ ಇತ್ಯರ್ಥ. ಸರ್ವನಾಮ ವ್ಯಾಕರಣದ ಒಂದು ಸ್ವಲ್ಪ ನೆನಪು ಬರುತ್ತೆ ಅಂತ ಹೇಳ್ತೇನೆ. ಸರ್ವ ವಿಶ್ವ ಅಭ್ಯಾಡತರಾಡತಮ ಅನ್ನೋದಿದೆಯಲ್ಲ, ಅಲ್ಲಿರುವಂತಹ ವಿಶ್ವ ಶಬ್ದಕ್ಕೆ ಸರ್ವ ಇತ್ಯರ್ಥ. ಸರ್ವ ಸರ್ವ ಎನ್ನುವ ಶಬ್ದಕ್ಕೆ ಏನರ್ಥ ಇದೆಯೋ ವಿಶ್ವ ಶಬ್ದಕ್ಕೆ ಸಹ ಅದೇ ಅರ್ಥ. ಈ ಪ್ರಪಂಚ ಎನ್ನುವ ಅರ್ಥವನ್ನು ತಗೋ ಹಾಗಿಲ್ಲ. ಜಗತ್ಯಂ ಈ ಜಗತ್ತಿನಲ್ಲಿ ಯತ್ ಕಿಂಚಿತ್ ಜಗತ್ ಅಂದ್ರೆ ಯಾವ್ದು ಯಾವ್ದು ನಮ್ಗೆ ಲೋಕದಲ್ಲಿ ಕಾಣಿಸ್ತಾ ಇದೆಯೋ, ಜಗತ್ ಅಂದ್ರೆ ಜೀವಿಗಳು ಎಲ್ಲರೂ ಚರಾಚರ ಪ್ರಾಣಿಗಳು ಎಲ್ಲವೂ ಚರಾಚರ ವಸ್ತುಗಳು ಅವುಗಳು ಎಲ್ಲವೂ ಸಹ ಯತ್ಕಿಂಚಿತ್ ಜಗತ್. ಈ ಲೋಕದಲ್ಲಿ ಯಾವ ಯಾವ ಏನು ಚರಾಚರ ವಸ್ತು ಸಮೂಹವಿದೆಯೋ ಅದೆಲ್ಲವೂ ಸಹ ಅವನಿಂದಲೇ ಆ ಆತ್ಮನಿಂದಲೇ ಪರಮಾತ್ಮನಿಂದಲೇ ವ್ಯಾಪಿಸಲ್ಪಟ್ಟಿದೆ ಒಂದು. ಆಮೇಲೆ ತೇನ ತ್ಯಕ್ತೇನ ಭುಂಜೇತಃ, ತೇನ ಅಂದ್ರೆ ಆ ಪರಮಾತ್ಮನಿಂದಲೇ, ತ್ಯಕ್ತೇನ ಅವನು ಯಾವುದನ್ನ ನಮಗೆ ಕೊಟ್ಟಿದಾನೋ, ಅವನು ತನ್ನಿಂದ ಏನು ಬಿಡಲ್ಪಟ್ಟಿದಾನೋ ಅಂದ್ರೆ ಅವನು ನಮಗೆ ಏನು ಅಂದರೆ ನೀವು ಬದುಕಿ ಅಂತ ಹೇಳಿ ಹೇಗೆ ಯಜಮಾನ ಸೇವಕನಿಗೆ ಸಂಬಳ ಕೊಟ್ಟು ಕೂರಿಸ್ತಾನೋ ಹಾಗೆ ನಮಗೂ ಸಹ ಅವನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಏನು ಕೊಟ್ಟಿದಾನೋ ಅದರಿಂದ ಗುಂಜಿ ನಾವು ಪ್ರಪಂಚದಲ್ಲಿ ಬದುಕೋದಕ್ಕೆ ಅದನ್ನೇ ತಗೊಳ್ಬೇಕು. ಇನ್ನೊಂದು ಅರ್ಥವನ್ನು ತಗೊಳ್ತಾರೆ ಇಲ್ಲಿ, ತೇನ ತ್ಯಕ್ತೇನ ಭುಂಜಿ. ನಾವು ಮಾಡುವಂತಹ ಎಲ್ಲ ಕರ್ಮದ ಫಲವನ್ನು ಸಹ ಅವನಿಗೆ ಒಪ್ಪಿಸಿ ಆಮೇಲೆ ನಾವು ಉಳಿದದ್ದನ್ನ ಸ್ವೀಕರಿಸಬೇಕು. ಆ ಅರ್ಥವನ್ನು ಸಹ ತಗೊಳ್ಬಹುದು. ಅವನು ನಮಗೆ ಏನು ಕೊಟ್ಟಿದಾನೋ ಅದರಲ್ಲಿ ನಾವು ತೃಪ್ತರಾಗಿರಬೇಕು ಅಂತ ಒಂದು. ಇನ್ನೊಂದು, ನಾವು ಮಾಡಿದ ಎಲ್ಲವನ್ನು ಸಹ ಅವನಿಗೆ ಒಪ್ಪಿಸಿ ಉಳಿದಿದ್ದರಲ್ಲಿ ನಾವು ಆನಂದವನ್ನು ಪಡಬೇಕು. ಕಸ್ಯಸ್ವಿತ್ ಯಾರೊಬ್ಬರ ಧನಧನಂ ಹಣವನ್ನು ಮಾಗೃಧ ಅಭಿಲಾಷೆ ಪಡಬೇಡ, ಇನ್ನೊಬ್ಬರ ಹಣದ ಬಗ್ಗೆ ಅಭಿಲಾಷೆಯನ್ನು ಪಡಬೇಡ, ಇನ್ನೊಬ್ಬರ ವಸ್ತುವನ್ನು ನೀನು ತಗೊಳ್ಬೇಡ. ಇದು ಸಿದ್ಧಾಂತ ಈಶಾವಾಸ್ಯ ಉಪನಿಷತ್ನ ಮೊದಲಿನ ಉಪನಿಷತ್ತಿನ ಮಂತ್ರ. ಈ ವಿಶ್ವವೆಲ್ಲವೂ ಈ ಸರ್ವವೂ ಸಹ ವಿಶ್ವ ಅಲ್ಲ ಅಷ್ಟೇ ಅಲ್ಲ ಎಲ್ಲವೂ ಸಹ ಪರಮಾತ್ಮನಿಂದ ವ್ಯಾಪ್ತವಾಗಿದೆ. ಈ ಲೋಕದಲ್ಲಿ ಯಾವುದೇ ಯಾವ
ಚರಾಚರ ವಸ್ತುಗಳು ಇವೆಯೋ ಅದೆಲ್ಲೂ ಸಹ ಆ ಅವನಿಂದ ವ್ಯಾಪ್ತವಾದಂಥದ್ದೇ. ಅವನು ನಮಗೆ ಏನನ್ನ ಕೊಟ್ಟು ನಾನು ಅದರಿಂದ ಸಂತೋಷ ಪಡಬೇಕು, ಅಥವಾ ನಾವು ನಮ್ಮ ಕರ್ಮದ ಫಲವನ್ನೆಲ್ಲ ಅವನಿಗೆ ಅರ್ಪಿಸಿ ನಮಗೆ ಏನೋ ಅದರಲ್ಲಿ ಆನಂದವನ್ನು ಹೊಂದಬೇಕು. ಇನ್ನೊಬ್ಬರ ಹಣದ ಬಗ್ಗೆ ಸಂಪತ್ತಿನ ಬಗ್ಗೆ ಅಭಿಲಾಷೆಯನ್ನ ಇಟ್ಕೊಳ್ಬಾರ್ದು. ಮತ್ತೆ ಈ ಎರಡನೇ ವಾಕ್ಯಕ್ಕೂ ಇನ್ನೊಂದು ಅರ್ಥ ಮಾಡ್ತಾರೆ, ಕಸ್ಯಸ್ವಿತು ಧನಂ ಅನ್ನುವ ಅರ್ಥವು ತಗೊಳ್ತಾರೆ ಅಲ್ಲ. ಯಾರದ್ದ ಇನ್ನೊಬ್ಬರ ಹಣ ಎನ್ನೋದು ಇರೋದಕ್ಕೆ ಸಾಧ್ಯ, ಯಾಕೆಂದ್ರೆ ಮೊದಲು ನೀವೇನ್ ಹೇಳಿದ್ರಿ, ಆತ್ಮವಾಸ್ಯಮಸ್ಯ ಮನಂ ತನ್ ವಿಶ್ವಂ ಅಂತ ಹೇಳಿ, ಹಾಗಾಗಿ ಇನ್ನೊಬ್ಬರ ಹಣ ಅಂತ ಇರೋದಕ್ಕೆ ಸಾಧ್ಯವಿಲ್ಲ, ಇರೋದೆಲ್ಲವೂ ಸಹ ಪರಮಾತ್ಮನದೇ ಅನ್ನೋದು. ಆದ್ದರಿಂದ ಹಾಗಾಗಿ ಹಣದ ಆಕಾಂಕ್ಷೆ ಎನ್ನುವುದು ಬರೋದಾದ್ರೂ ಹೇಗೆ ಸಾಧ್ಯ ಎನ್ನುವ ಇನ್ನೊಂದು ಅರ್ಥವನ್ನು ಸಹ ತಗೊಳ್ತಾರೆ ಎನ್ನುವುದು ಮನಸ್ಸಿಗೆ ತಂದು. ಹಾಗಾಗಿ ಎಲ್ಲವೂ ಆತನಿಂದ ವ್ಯಾಪ್ತವಾಗಿದೆ, ಯಾವ್ದ್ಯಾವುದು ನಮಗೆ ಅನುಭವಕ್ಕೆ ಬರ್ತಾ ಇದೆಯೋ ಲೋಕದಲ್ಲಿ ಎಲ್ಲವೂ ಸಹ ಆತನಿಂದ ವ್ಯಾಪ್ತವಾಗಿದೆ. ಅವನು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಾಗಿ ಆನಂದವನ್ನು ಅನುಭವಿಸ್ತಾ ಇರೋಣ. ಇನ್ನೊಬ್ಬರ ಇದು ನೇರವಾದ ಇನ್ನೊಬ್ಬರ ಹಣದ ಬಗ್ಗೆ ಇನ್ನೊಬ್ಬರ ವಸ್ತುವಿನ ಬಗ್ಗೆ ಆಸೆ ಪಡುವುದು ಸರಿಯಲ್ಲ. ಇನ್ನೊಂದು ಅರ್ಥ ಪ್ರಧಾನವಾದಂತಹ ನಾವು ನಡ್ಕೊಳ್ಬೇಕಾದಂತಹ ಏನು ಅಂದ್ರೆ, ನಾವು ಎಲ್ಲವನ್ನೂ ಸಹ ಅವನಿಗೆ ಅರ್ಪಿಸಿಬಿಡೋಣ, ಅರ್ಪಿಸಿದ ಮೇಲೆ ಏನು ಉಳಿಯುತ್ತೋ ಅದರಲ್ಲಿ ನಾವು ಆನಂದವಾಗಿರೋಣ. ಮತ್ತೆ ಅನ್ನೊಬ್ಬರದು ಹಣ ಎನ್ನುವುದು ಇರೋಕ್ ಸಾಧ್ಯವೇ ಇಲ್ಲ, ಎಲ್ಲವೂ ಅವನಿಂದ ವ್ಯಾಪ್ತವಾಗಿದೆ ಅಂತ ಆದ ಮೇಲೆ ಇನ್ನೊಬ್ಬರ ಹಣ ಅದು ಇಷ್ಟಪಡೋದು ಅನ್ನೋದಕ್ಕಾದ್ರೂ ಹೇಗೆ ಸಾಧ್ಯ? ಆತ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವನಲ್ಲಿ ಹೊರಹೊಮ್ಮುತ್ತಾ ಇರುವಂತಹ ವಿಷಯಗಳು ಇವುಗಳು. ಎಂದ ಪಶ್ಯತಿ ಪಶ್ಯಂತ ಚಕ್ಷು ಯಸ್ಯ ನರಿಷ್ಯತಿ ತಂಭೂತ ನಿಲಯಂ ದೇವಂ ಸುಪರ್ಣಂ ಉಪಧಾವತ. ಒಂದೊಂದು ಪದಕ್ಕೂ ಸ್ವಲ್ಪ ವಿಶೇಷ ವಿಶೇಷವಾದ ಅರ್ಥ ಇರುತ್ತೆ, ಅದನ್ನ ಒಂದ್ ಕಡೆ ಬರೆದಿಟ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ನಮ್ಗೆ ಸಹಜವಾದಂತಹ ಪದ ನೋಡಿದ ತಕ್ಷಣ ಯಾವುದೋ ಒಂದು ಅರ್ಥ ಗೊತ್ತಾಗುತ್ತೆ, ಯಾಕಂದ್ರೆ ನಾವು ಇಲ್ಲಿವರೆಗೂ ಅದು ಪ್ರಧಾನವಾಗಿ ಆ ಅರ್ಥವನ್ನು ಇಟ್ಕೊಂಡೆ ಆ ಪದವನ್ನು ಓದಿರ್ತೀವಿ. ಆದ್ರೆ ಕೆಲವೆಲ್ಲೂ ಸಹ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ, ಸ್ವಲ್ಪ ಗಮನಿಸ್ಕೊಳ್ಬೇಕು. ವೇದಾಂತ ದೇಶದಲ್ಲಿ ಸ್ವಲ್ಪ ಹಾಗೆ ಪಶ್ಯಂತಂ ಯಂ ಚಕ್ಷು ನ ಪಶ್ಯತಿ ಯಸ್ಯ ನ ರಿಷ್ಯತಿ ತಂ ಭೂತ ನಿಲಯಂ ದೇವಂ ಸುಪರ್ಣಂ ಉಪಧಾವತ. ಅಲ್ಲ, ಅವನು ಆತ್ಮಾವಾಸ್ಯ ಮೇಡಮ್ ವಿಶ್ವಂ ಅಂತ ಹೇಳಿದ್ರು, ಎಲ್ಲ ಕಡೆ ಅವನು ವ್ಯಾಪಿಸಿದಾನೆ ಅಂತ ಆದ್ಮೇಲೆ ಅದು ನಮ್ಗೆ ಗೊತ್ತಾಗ್ಬೇಕಾಗಿತ್ತಲ್ಲ ಅಂತ ಹೇಳಿದ್ರೆ ಗೊತ್ತಾಗೋಕ್ ಸಾಧ್ಯವಿಲ್ಲ. ಯಾಕೆ? ಪಶ್ಯಂತಂ ಯಂ ಚಕ್ಷು ನ ಪಶ್ಯತಿ, ನೋಡ್ತಾ ಇರುವಂತಹ ಅಂದ್ರೆ ಈ ನಮ್ಮ ಇಂದ್ರಿಯಗಳಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಕೆಲಸವೂ ಸಹ ಚೈತನ್ಯದ ಮೂಲಕವೇ. ಆದ್ದರಿಂದ ಎಲ್ಲ ಕೆಲಸವನ್ನು ಮಾಡ್ತಾ ಇರುವನು ನಮ್ಮಲ್ಲಿರುವಂತಹ ಚೈತನ್ಯ ಸ್ವರೂಪ ಆದಂತಹ ಭಗವಂತನೇ. ಹಾಗಾಗಿ ನೋಡ್ತಾ ಇರುವಂತಹ ಯಾವ ವ್ಯಕ್ತಿಯನ್ನ ಚಕ್ಷು ಕಣ್ಣು ನ ಪಶ್ಯತಿ, ನೋಡೋದಿಲ್ಲ. ಶ್ರುತಿ ಬರುತ್ತೆ, ಅರೆ ಕೇನವ ವಿಜ್ಞಾಧಾರಂ ವಿಜಾನೀಯ ಬೃಹದಾರಣ್ಯದಲ್ಲಿ ಬರುವ ತಿಳ್ಕೊಳ್ ನಯಸ್ಯಾದ್ಯಂತೋ ಮಧ್ಯಂಚ ಸ್ವಪರೋನಾಂತರಂ ಬಹಿಃ ವಿಶ್ವಸ್ಯಾಮೋ ಯದ್ಯಸ್ಮಾತ್ ವಿಶ್ವಂಚ ತತ್ಕೃತಂ ಮಹತ್. ಯಸ್ಯ ಆದ್ಯಂತೋ ಮಧ್ಯಂಚ ಸ್ವಃ ಪರಃ ಅಂತರಂ ಬಹಿಃ ನ ಅಮೂನಿ ವಿಶ್ವಸ್ಯ ಯಸ್ಮಾತ್ ವಿಶ್ವಂಚ ಯತ್ ತತ್ ಕೃತಂ ಮಹತ್. ಯಸ್ಯ ಯಾವ ಪರಮಾತ್ಮನಿಗೆ ಆದ್ಯಂತವು ಮಧ್ಯಂಚ ಆದಿ ಇಲ್ಲ ಅಂತ್ಯ ಇಲ್ಲ ಮಧ್ಯವು ಇಲ್ಲದೆ ಇಲ್ಲ ಅಂದ್ರೆ ಆದಿ ಅಂತ ಇಲ್ಲ ಅಂತ ಹೇಳಿದಾಗ ಸಹಜವಾಗಿ ಮಧ್ಯವೂ ಇರೋ ಸಾಧ್ಯ. ಯಾವಾಗ ಸ್ವಲ್ಪ ನಾನು ವ್ಯಾಕರಣಕ್ಕೆ ಹೋಗ್ತೇನೆ, ಆಯ್ದಿರಂತೇನ ಸಹೇತ ಎನ್ನುವ ಸೂತ್ರ ಅದನ್ನ ಗಮನಿಸ್ಕೊಳ್ಳಿ. ಅಲ್ಲಿ ಆದಿ ಶಬ್ದ ಇದೆ ಅಂತ್ಯ ಶಬ್ದ ಇದೆ, ಹಾಗೆ ಆದಾಗ ಆದಿ ಅಂತ್ಯ ಇದೆ ಅಂತ ಆದಾಗ ಮಧ್ಯವೂ ಇದೆ ಅಂತ ನಾವು ಊಹಿಸಬಹುದು ಅಂತ ಅಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ. ಹಾಗೇನೆ ಮಧ್ಯಂ ಅನ್ನುವಂತಹ ಮನೆಗಳನ್ನು ನಾವು ತಗೊಳ್ತೇವೆ ಪ್ರತ್ಯಾರದಲ್ಲಿ. ಯಾವುದಕ್ಕೆ ಆದಿ ಅಂತ್ಯ ಇದೆಯೋ ಅದಕ್ಕೂ ಮಧ್ಯ ಇದೆ ಅಂತ. ಯಾರಿಗೆ ಆದಿ ಅಂತ್ಯವೇ ಇಲ್ಲವೋ ಮಧ್ಯ ಅನ್ನೋದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ಸ್ವಹ ಪರಹ, ಇವನು ನಮ್ಮವನು ಇವನು ಬೇರೆ ಇವನು ಎನ್ನುವುದಾಗಲಿ, ಅಂತರಂ ಬಗೆಗೆ ಇದು ಒಳಗಡೆ ಇದು ಹೊರಗೆ ಎನ್ನುವುದಾಗಲೇ ನ ಯಾವುದು ಇಲ್ಲ. ಯಾವ ಪರಮಾತ್ಮನಿಗೆ ಆದಿ ಅಂತ್ಯವೇ ಇಲ್ವೋ ಮಧ್ಯವೂ ಇರಕ್ಕೆ ಸಾಧ್ಯವಿಲ್ಲ. ಮತ್ತೆ ಅವನು ಎಲ್ಲರಲ್ಲಿಯೂ ಇರೋದ್ರಿಂದ ಅವನು ಇವನು ನಮ್ಮವನು ಇವನು ಬೇರೆ ಅವನು ಎನ್ನುವುದಾಗಲಿ, ಮತ್ತೆ ಅವನು ಎಲ್ಲ ಕಡೆ ವ್ಯಾಪಿಸಿದಾನೆ ಎಲ್ಲರೂ ಒಳಗೂ ಇದ್ದಾನೆ ಆದ್ರಿಂದ ಹೊರಗು ಅನ್ನೋದು ಇಲ್ಲ ಒಳಗು ಅನ್ನೋದು ಇಲ್ಲ. ಅಮೂನಿ ಈಗ ಮೇಲೆ ಹೇಳಿದಂತಹ ಆದಿ ಅಂತ ಮಧ್ಯ ಇದೆಲ್ಲ ಇದೆಯಲ್ಲ, ಇವುಗಳೆಲ್ಲವೂ ಅಥವಾ ತನ್ನದು ಬೇರೆದು ಒಳಗೆ ಹೊರಗೆ ಇದೆಯಲ್ಲ ಇವೆಲ್ಲವೂ ಸಹ ವಿಶ್ವಸ್
ಪರಮಾತ್ಮನ ಅಸ್ತಿತ್ವದಿಂದ ಬರ್ತೋ ಅಷ್ಟೇ ಅಲ್ಲ. ಯತ್ ವಿಶ್ವಂಚ ಯತ್, ಈ ವಿಶ್ವವೂ ಸಹ ಯತ್ ಅಂದ್ರೆ ಯಾವ ರೂಪದಲ್ಲಿ ಕಾಣಿಸ್ತಾ ಇದೆಯೋ ತತ್ ಅದೇನೆ ಋತಂ ಅದೇನೆ ಸತ್ಯ ಅಷ್ಟೇ ಅಲ್ಲ ಮಹತ್ ಅದೇ ಪರಿಪೂರ್ಣವಾದ ನಮ್ಮ. ಋತಂ ಮತ್ತು ಸತ್ಯಂ ಎನ್ನುವುದು ಒಂದೇ ರೀತಿಯ ಅರ್ಥ ಕೊಡುವ ಶಬ್ದಗಳೇನೆ. ಋತಂ ಅಂದ್ರೂ ಸತ್ಯ ಅಂತಲೇ, ಸತ್ಯ ಅಂದ್ರೂ ಸತ್ಯ ಅಂತಲೇ. ಆದ್ರೆ ಋತಂ ಅನ್ನೋದು ಇರುವಿಕೆ ಎನ್ನುವುದನ್ನು ತೋರಿಸುತ್ತೆ, ಅಂದ್ರೆ ಸತ್ಯವಾಗುತ್ತೆ ಇರುವಿಕೆ ಮಾತ್ರ ತೋರಿಸುತ್ತೆ. ಸತ್ಯ ಎನ್ನುವುದು ಆಚರಣೆ ಮೂಲಕ ಮಾಡುವಾಗ ಅದು ಸತ್ಯ ಎನ್ನುವ ಶಬ್ದದ ರೀತಿ, ಶಬ್ದ ಎನ್ನುವ ಶಬ್ದದ ಮೂಲಕ ಭಾಸವಾಗ ಆಚರಣೆಯ ಮೂಲಕ ತೋರೋದು ವೃತ ಅನ್ಸ್ಕೊಳ್ಳಲ್ಲ. ಯಾವಾಗಲೂ ಒಂದೇ ರೀತಿಯಾಗಿ ಇರೋದಿದೆಯಲ್ಲ ಅದು ವೃತ, ಅದು ಆಚರಣೆಯಲ್ಲಿ ಬಂದ ಅದು ಸತ್ಯ. ಆದರೆ ಎರಡು ಒಂದೇ ಹೌದು, ಆದರೆ ಸ್ವಲ್ಪ ಕಿಂಚಿತ ಭೇದ ಅನ್ನೋದು. ಯಾವ ಪರಮಾತ್ಮನಿಗೆ ಆದಿ ಅಂತ ಮಧ್ಯ ಯಾವುದೂ ಇಲ್ಲ. ಅಷ್ಟೇ ಕಲಿ ಇವರು ನಮ್ಮ ನಮ್ಮ ಹೊರಡೆಯವನು ಬೇರೆಯವನು ಎನ್ನುವುದು ಭಾವ, ಅಥವಾ ಹೊರಗೆ ಒಳಗೆ ಯಾವುದು. ಆದರೆ ಈ ಪ್ರಪಂಚಕ್ಕೆ ಎಲ್ಲವೂ ಏನಂತ ಆದಿ ಇದೆ, ಅಂತ್ಯ ಇದೆ, ಮಧ್ಯ ಇದೆ, ಇದು ಬೇರೆ ಅದು ಬೇರೆ, ಒಳಗೆ ಹೊರಗೆ ಎಲ್ಲವೂ ಇದೆ. ಆದ್ರೆ ಇದೆಲ್ಲವೂ ಇರೋದಕ್ಕೆ ಕಾರಣ ಏನು? ಯಾವ ಈ ಪರಮಾತ್ಮನಿಂದಲೇ ಎಲ್ಲ ವ್ಯವಹಾರವೂ ವಿಶ್ವಕ್ಕೆ ಬಂದಿದೆಯೋ ಅದು ಏನು ಹಾಗಂದ್ರೆ ಅದೇನೆ ಋತಂ ಅಂದ್ರೆ ಅದೇ ಇರುವಿಕೆ. ಅಂದ್ರೆ ಎಲ್ಲೂ ಅವನಿಲ್ಲದೆ ಇರುವಂತಹ ಜಾಗವೇ ಇಲ್ಲದೆ ಇರುವುದರಿಂದ ಆ ವಿಶ್ವವುದಲ್ಲಿ ಈ ರೀತಿಯಾಗಿ ತೋರುವುದೆಲ್ಲವೂ ಸಹ ಅವನದೇ ಸತ್ಯ ಸ್ವರೂಪ ಮತ್ತೆ ಅದೇನೆ ಅದೇನೆ ಪರಿಪೂರ್ಣ ಯಾವುದರಲ್ಲೂ ಇಲ್ಲ ಆದರೆ ಎಲ್ಲದರಲ್ಲೂ ಇಲ್ಲ ಅವನಿಗೆ. ಯಾವ ಹೇಗೆ ಮೇಡಮ್ ಸತ್ಯ ಸ್ವರೂಪ ಆಗುತ್ತೆ? ಅಲ್ಲ ಅವನಿಗೆ ಇದು ಯಾವುದು ಅನ್ವಯವಾಗಲ್ಲ. ಯಾವುದು ಅನ್ವಯ ಯಾವುದಕ್ಕೆ ಅನ್ವಯವಾಗ್ತಾ ಇದೆಯೋ ಆ ಅನ್ವಯವಾಗ್ತಾ ಇರೋದೆಲ್ಲ ಅವನಿಂದಲೇ. ಅವನಿಗೆ ಅಂತ್ಯಾಭಿ ಯಾವುದು ಇಲ್ಲ ಹೌದು. ಆದ್ರೆ ಈಗ ವ್ಯವಹಾರ ಮಾಡ್ತಿದೀವಿ ಪ್ರಪಂಚದ ವಿಷಯದಲ್ಲಿ ನಾವು ಅದನ್ನ, ಈ ವ್ಯವಹಾರ ಎಲ್ಲ ಮಾಡೋದಕ್ಕೆ ಏನ್ ಕಾರಣ? ಅವನ ಅಸ್ತಿತ್ವದಿಂದಲೇ, ಅವನಿದ್ದರಿಂದಲೇ ಇದರ ಹೊರಗೆ ಇದರ ಒಳಗೆ ಇದು ಆದಿ ಇದು ಅಂತ್ಯ ಅಂತೆಲ್ಲ ವ್ಯವಹಾರ ಮಾಡ್ತೀವಿ ಅವರು. ಅವನಿಲ್ಲದೆ ಇದು ಚೈತನ್ಯ ಇಲ್ಲ ಅಂತ ಹೇಳಿ ಆಯ್ತಲ್ಲ. ಏನಂತ ಏನ ಚೇತಯತೆ ವಿಶ್ವಂ, ವಿಶ್ವಂ ಚೇತಯತೆ ನಯಂ. ವಿಶ್ವಕ್ಕೆ ಇಷ್ಟೆಲ್ಲ ವ್ಯವಹಾರಗಳು ಉಂಟಾಗ್ತಾ ಇದೆ, ನಾವು ಮಾಡ್ತಾ ಇದೀವಿ, ಅದರ ಅನುಭವ ನಮ್ಗೆಲ್ಲ ಆಗ್ತಾ ಇದೆ ಅಂದ್ರೆ ಆತನ ಆ ಸತ್ಯ ಸ್ವರೂಪನಾದಂತಹ ಸತ್ ಸ್ವರೂಪನಾದಂತಹ ಪರಮಾತ್ಮನ ಇರುವಿಕೆಯಿಂದಲೇ ಅದೇನೆ ಪರಿಪೂರ್ಣವಾದ ನಮ್ಮ ಅದೇನೆ ಸವಿಶ್ವಕಾಯ ಪುರುಭೂತ ಏಷಃ ಸತ್ಯ ಸ್ವಯಂ ಜ್ಯೋತಿರಜ ಪುರಾಣ ತೇಸ್ಯ ಜನ್ಮಾದ್ಯಜಯ ಜನ್ಮಾದ್ಯಜಯಾತ್ಮಶಕ್ತ್ಯ ತಾಮಿತ್ಯಯೋದಸ್ಯ ನಿರೀಹಾಸ್ತೆ. ಹಾಗಾದ್ರೆ ನೀವೇನ್ ಹೇಳ್ದಂಗಾಯ್ತು? ಪ್ರಪಂಚ ಪರಮಾತ್ಮನ ಸ್ವರೂಪ ಅಂತ ಹೇಳ್ದಂಗ. ಹಾಗಾದ್ರೆ ಪ್ರಪಂಚಕ್ಕೆ ಏನಿದೆ? ಆದಿ ಅಂತ್ಯ ಮಧ್ಯ ಎಲ್ಲ ಇದೆ. ಹಾಗಾದ್ರೆ ಇವನಿಗೂ ಇರಬಹುದಾಗಿತ್ತಲ್ಲ, ಯಾಕಿಲ್ಲ? ಇವನಿಗೆ ಇರ್ಬೇಕು ತಾನೆ, ಪ್ರಪಂಚದ ಸ್ವರೂಪದಲ್ಲಿ ಕಾಣಿಸ್ತಾ ಇದ್ದಾನೆ ಅಂತ. ಆದ ಪ್ರಪಂಚಕ್ಕೆ ಇರುವಂತಹ ಗುಣಗಳೆಲ್ಲವೂ ಸಹ ಇವನಿಗೂ ಇರ್ಬೇಕಲ್ಲ, ಯಾಕಿಲ್ಲ? ಆಗ ಯಾಕಿಲ್ಲ ಅಂದ್ರೆ ಅವನ ವೈಶಿಷ್ಟ್ಯ ಇದು. ಸಹ ಈಶಃ ಸತ್ಯ ಸ್ವಯಂ ಜ್ಯೋತಿ ಪುರಾಣ ವಿಶ್ವಕಾಯ ಪುರುಹೂತ ಜನ್ಮಾದಿ ಅಜಯ ಆತ್ಮಶಕ್ತಿಯ ಧತೆ ತಾಂ ವಿದ್ಯಯ ಉದಸ್ಯ ನಿರೀಹ ತೇ. ಸಹ ಅಂದ್ರೆ ಅವನಿಗೆ ಆ ರೀತಿ ಆ ಸಂಬಂಧಗಳು ಇಲ್ಲ, ಅವನು ಸುಪರ್ಣಂ ಅಂತ ಹೇಳಿದ್ದು ಯಾಕೆ ಅಂದ್ರೆ ಸಹ ಈಶಃ ಅವನು ಎಲ್ಲದಕ್ಕೂ ಸಹ ಒಡೆಯ. ಯಾಕೆ ಒಡೆಯ? ಅಜಃ ಅವನು ಅಜ ಜನ್ಮ ಇಲ್ಲದೆ ಇರುವವನು. ಮತ್ತೆ ಅವನು ಇನ್ನೇನು? ಸತ್ಯ ಅವನು ಅಂದ್ರೆ ಸತ್ವರು. ಮತ್ತೆ ಸ್ವಯಂ ಜ್ಯೋತಿ ಅವನು ಸ್ವಯಂ ಪ್ರಕಾಶ. ಪುರಾಣ ಅತ್ಯಂತ ಹಿಂದಿನಿಂದ ಇರುವಂತಹವು. ಅಷ್ಟೇ ಅಲ್ಲ ವಿಶ್ವಕಾಯ ಈ ವಿಶ್ವ ಎಂಬುದೇ ಅವನ ಶರೀರ. ಪುರುಹೂತ ಅವನಿಗೆ ಅನೇಕ ಹೆಸರುಗಳು ಇವೆ. ಪುರುಹೂತ ಅಂದ್ರೆ ಅನೇಕ ಹೆಸರುಗಳಿಂದ ಕರೆಯಲ್ಪಡುವವನು ಅಂತ ಅಂತಹವನ. ಆದ್ದರಿಂದ ಅಸ್ಯ ಅಂದ್ರೆ ಈ ವಿಶ್ವದ ಜನ್ಮಾದಿ. ಜನ್ಮ ಅಂದ್ರೆ ಅದು ಹುಟ್ಟೋದು ಕಾಣೋದು ರಕ್ಷಣೆ ಮತ್ತು ನಾಶ ಇದೆಲ್ಲವೂಗಳು ಸಹ ಅಜಯ ಆತ್ಮಶಃ ತನ್ನ ಇನ್ನೊಬ್ಬರಿಗೆ ಎಲ್ಲಕ್ಕೆ ಅಸಾಧ್ಯವಾದಂತಹ ತನ್ನದೇ ಮಾಯಾಶಕ್ತಿಯಿಂದ ಕಥೆ ಅದನ್ನ ಸೃಷ್ಟಿಸ್ತಾನೆ. ಆ ರೀತಿಯಾಗಿ ವ್ಯವಸ್ಥೆ ಅವನು ವಿಶ್ವದ ಸೃಷ್ಟಿ ಜನ್ಮಾದಿಗಳೆಲ್ಲವನ್ನೂ ಸಹ ಅವನು ತನ್ನ ಮಾಯಾಶಕ್ತಿಯಿಂದಲೇ ಅದನ್ನ
ಹಾಗಾದ್ರೆ ಆ ಮಾಯಾಶಕ್ತಿಯನ್ನ ಅವನಿಗೆ ಸಂಬಂಧ ಪಡಲ್ವೇ ಅಂದ್ರೆ ಇಲ್ಲ. ತಾಮ್ ಆ ಮಾಯಾಶಕ್ತಿಯನ್ನ ವಿದ್ಯೆಯ ತನ್ನ ಅಲ್ಲಿರುವಂತಹ ಚೈತನ್ಯ ಶಕ್ತಿಯಿಂದ ವಿದ್ಯೆಯಿಂದ ಉದಸ್ಯ ಅದನ್ನ ತಿರಸ್ಕರಿಸಿ ನಿರೀಹ ಯಾವ ಪ್ರಯತ್ನವಿಲ್ಲದೆ ನಿಷ್ಕ್ರಿಯನಾಗಿ ಆತೆ ವಿಶ್ವದ ರೂಪದಲ್ಲಿ ಅವನೇ ತೋರೋದು. ಆದ್ರೆ ವಿಶ್ವದಲ್ಲಿ ಆಗುವಂತಹ ಯಾವುದೂ ಸಹ ಅವನಿಗೆ ಸಂಬಂಧ ಯಾಕೆ ಆಗೋದಿಲ್ಲ ಅಂದ್ರೆ ಅವನು ಎಲ್ಲದರಲ್ಲೂ ಸಹ ಎಲ್ಲದಕ್ಕೂ ಸಹ ಅವನೇ ಒಡೆಯ. ಮತ್ತೆ ಅವನಿಗೆ ಜನ್ಮವಿಲ್ಲ, ಅವನು ಸತ್ತು ಸ್ವಪ್ನ ಮತ್ತೆ ಸ್ವಪ್ರಕಾಶ. ಅವನಿಗೆ ಯಾವುದೇ ಇನ್ನೊಂದು ಅವನಿದಾನೆ ಅನ್ನೋದಕ್ಕಾಗಲಿ ಅವನೋದಕ್ಕಾಗಲಿ ಇನ್ನೊಂದರದ ಅವಶ್ಯಕತೆಯೇ ಇಲ್ಲ. ಮತ್ತೆ ಮೊದಲಿನಿಂದಲೂ ಇರುವಂತವನು ಅನಾದಿ. ಮತ್ತೆ ವಿಶ್ವದ ಸ್ವರೂಪದಲ್ಲಿಯೇ ಅವನು ನಮಗೆ ಕಾಣ್ತಾನೆ. ಮತ್ತೆ ಅವನಿಗೆ ಅನೇಕ ಹೆಸರುಗಳು ಇವೆ. ಅವನು ಈ ವಿಶ್ವದ ಜನ್ಮಾದಿಗಳನ್ನ ತನ್ನದೇ ಗೆಲ್ಲದಕ್ಕೆ ಅಸಾಧ್ಯವಾದಂತಹ ಮಾಯಾಶಕ್ತಿಯಿಂದ ಅದನ್ನ ಅವನು ಉಂಟು ಮಾಡ್ತಾನೆ. ವಿಶ್ವದ ಸೃಷ್ಟಿಯಾದಿಗಳನ್ನ ಹಾಗಾದ್ರೆ ಗೆಲ್ಲದಕ್ಕೆ ಅವನಿಗೆ ಸಾಧ್ಯವೇ ಅಂದ್ರೆ ಹೌದು ಸಾಧ್ಯ. ಅದನ್ನ ಅವನು ಆ ಮಾಯಾಶಕ್ತಿಯನ್ನು ಅವನು ತನ್ನಲ್ಲಿರುವಂತಹ ಚೈತನ್ಯ ಶಕ್ತಿಯಿಂದ ವಿದ್ಯಾಶಕ್ತಿಯಿಂದ ಅದನ್ನ ದೂರ ಮಾಡಿ ಯಾವ ವಿಶ್ವದಲ್ಲಿ ಎಲ್ಲರೂ ಮಾಡುವಂತಹ ಕ್ರಿಯೆಯ ಸ್ವರೂಪದಲ್ಲಿ ಅವನಿರೋದು ಎಲ್ಲದರಿಂದಲೂ ಅವನು ದೂರವಾಗಿ ನಿಷ್ಕ್ರಿಯನಾಗಿ ಇರ್ತಾನೆ. ಹಾಗಾಗಿ ಇವನು ವಿಶ್ವದ ರೂಪ ಹೊಂದಿದ್ರೂ ಸಹ ವಿಶ್ವಕ್ಕೆ ಇರುವಂತಹ ಜನ್ಮಾದಿ ಅಭಾವಗಳು ಅವನಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿ ಇಷ್ಟನ್ನ ಗುಣ ಇರೋದ್ರಿಂದ ಅವನು ಎಲ್ಲದಕ್ಕೂ ಎಲ್ಲರಿಗೂ ಒಡೆಯ. ಅವನಿಗೆ ಜನ್ಮವಿಲ್ಲ, ಅವನು ತತ್ಸ್ವರೂಪ ಸ್ವಪ್ರಕಾಶ ಅನಾದಿಯಿಂದ ಇರುವಂತಹವನು ಈ ವಿಶ್ವದ ರೂಪದಲ್ಲಿಯೇ ತೋರ್ತಾ ಇರುವವನು ಅನೇಕ ಹೆಸರುಗಳನ್ನ ಹೊಂದಿದ್ದಾನೆ. ಅವನು ಈ ವಿಶ್ವದ ಜನ್ಮಾದಿಗಳನ್ನ ತನ್ನ ಶಕ್ತಿಯಾದ ಮಾಯೆಯಿಂದಲೇ ಅದನ್ನ ಧರಿಸ್ತಾನೆ. ಆ ಮಾಯಾಶಕ್ತಿಯನ್ನ ತನ್ನಲ್ಲಿರುವಂತಹ ವಿದ್ಯೆ ಎನ್ನುವುದರ ಪ್ರಭಾವದಿಂದ ಅದನ್ನ ಪೂರ್ತಿಯಾಗಿ ನಿಷ್ಕ್ರಿಯಗೊಳಿಸಿ ಅಂದ್ರೆ ಅದನ್ನ ದೂರ ಮಾಡಿ ಇವನು ಸ್ವಯಂ ನಿಷ್ಕ್ರಿಯನಾಗಿ ಅಥಾಗ್ರೇ ಋಷಃ ಕರ್ಮಾಣಿ ಹಂತೆ ಕರ್ಮ ಹೇತವೇ ಇಹ ಮಾನೋ ಹಿ ಪುರುಷ ಪ್ರಾಯೋ ನೇಹಂ ಪ್ರಪದ್ಯತೆ. ಹೀಗೆ ಈ ಪರಮಾತ್ಮ ಹೇಗಿದ್ದಾನೆ ಎನ್ನುವುದು ಗೊತ್ತಾಗಿಯೇ ಋಷಿಗಳು ಸಹ ತಾವು ಹಾಗೆ ಇದ್ದು ಎಲ್ಲವನ್ನು ಗೆಲ್ಲಬಹುದು ಅಂತ ಭಾವಿಸಿ ಅವರೂ ಸಹ ಆ ಪ್ರಯತ್ನದಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಅಥ ಅಗ್ರೆ ಋಷಯ ಅಕರ್ಮ ಹೇತವೇ, ಗಮನಿಸ್ಕೊಳ್ಳಿ ವಿರೋಧವಾಸ ಆಗತ್ತೆ, ಅಕರ್ಮ ಹೇತವೇ ಕರ್ಮಾಣಿ ಇಹಂತೆ ಹೀ ಇಹಮಾನ ಪುರುಷ ಪ್ರಾಯ ಅನೇಹ ಪ್ರಪದ್ಯತೆ. ಚೆನ್ನಾಗಿ ತೋಳ್ತಾರೆ ಇದು. ನಾವು ನಮ್ಮ ಜೀವನದಲ್ಲಿ ಕೆಲವು ಸತಿ ನಾವು ಈ ಅನುಭವವನ್ನು ಪಡಿತೀವ ಹೊಂದುತ್ತೀವ ಅಲ್ಲ, ಈ ಭಾವವನ್ನಾದ್ರೂ ಹೊಂದುತ್ತೀವ ಅಂತ ಸ್ವಲ್ಪ ಯೋಚನೆ. ಅಥ ಹಾಗಾದ್ದರಿಂದಲೇ ಅಕ್ರೆ ಅಂದ್ರೆ ಮುಂದೆ ಇರುವಂತಹ ಅಂದ್ರೆ ಬಹಳ ಶ್ರೇಷ್ಠರಾದಂತಹ ಋಷಯ ಪಕ್ಷಿಗಳು ಹೇಗೆ ಈಶ್ವರ ಯಾವ ಕೆಲಸವನ್ನು ಬಿಡದೆ ನಿಷ್ಕ್ರಿಯವಾಗಿ ಇರ್ತಾನೋ ಆ ಕಾರಣದಿಂದಲೇ ಋಷಿಗಳು ಸಹ ಮೊದಲು ಅಕರ್ಮ ಹೇತವೇ ಕರ್ಮಾಣಿ ಹೇತ ಬೇಕಾದ್ರೆ ಕರ್ಮಾಣಿ ಅಂತೆ ಅಕರ್ಮ ಹೇತವೇ ಹಾಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವುದು ಹೆಚ್ಚು ಅರ್ಥ ಕೊಡುತ್ತೆ ಅನ್ಸುತ್ತೋ ಹಾಗೆ ಕರ್ಮಾಣಿ ಅಂತೆ ಕರ್ಮಗಳನ್ನ ಅವರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಅಕರ್ಮ ಹೇತವೇ. ಕರ್ಮ ಮಾಡದೇ ಇರುವಂತಹ ಸ್ಥಿತಿ ಯಾವಾಗ? ಮೋಕ್ಷದಲ್ಲಿ. ಆ ಮೋಕ್ಷವನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಈ ಪರಮಾತ್ಮನನ್ನ ನೋಡಿಯೇ, ಈ ಪರಮಾತ್ಮನ ಈ ಸ್ಥಿತಿಯನ್ನು ನೋಡಿಯೇ, ನೈಷ್ಕರ್ಮ ಸ್ಥಿತಿಯನ್ನು ನೋಡಿಯೇ ತಾವು ಸಹ ಹಾಗೆ ಆಗ್ಬೇಕು ಅಂತ ಋಷಿಗಳು ಮೋದಿ ಮಾಡ್ತಾರೆ. ಕರ್ಮಗಳನ್ನು ಮಾಡ್ತಾ ಬರ್ತಾರೆ. ಯಾಕೆ? ಮುಂದೆ ಕರ್ಮ ಆಗದೆ ಇರಲಿ. ಮುಂದೆ ಕರ್ಮ ಆಗದೆ ಇರಲಿ ಅಂದ್ರೆ ಏನರ್ಥ? ಮೋಕ್ಷವನ್ನು ಪಡೆದುಕೊಂಡ್ರೆ ಮತ್ತೆ ನಾವು ಕರ್ಮವನ್ನು ಮಾಡುವಂತಹ ಜನ್ಮಾದಿಗಳಿಗೆ ಕಾರಣವಾಗೋದಿಲ್ಲ. ಆ ಉದ್ದೇಶದಿಂದ ಅವರು ಈಗ ಕರ್ಮಯೋಗವನ್ನು ಮಾಡ್ತಾರೆ. ಯಾಕೆ ಅಂದ್ರೆ ಮೋಕ್ಷವನ್ನು ಪಡೆಯೋದಕ್ಕೋಸ್ಕರ ಅಲ್ಲ. ಕರ್ಮ ಮಾಡ್ತಾ ಮಾಡ್ತಾ ಇದ್ದಾಗ ಹೇಗೆ ಬಿಡಕ್ ಸಾಧ್ಯ ಅಂದ್ರೆ ಹೀ, ಏಕೆಂದರೆ ಈಹಮಾನ ಪುರುಷ ಎಲ್ಲದರಿಂದಲೂ ಎಲ್ಲದಕ್ಕೂ ಸಹ ಪ್ರಯತ್ನ ಮಾಡುವಂತಹ, ಈಹ ಅಂದ್ರೆ ಪ್ರಯತ್ನ ಚೇಷ್ಟೆ ಅಂತ, ಕ್ರಿಯೆ ಮಾಡುವಂತಹ ವ್ಯಕ್ತಿಯು ಪ್ರಾಯ ಸಾಮಾನ್ಯವಾಗಿ ಅನೀಹಾಂ ಪ್ರಪದ್ಯತೆ, ನಿಷ್ಕ್ರಿಯದ ಭಾವವನ್ನ ಅವನು ಹೊಂದೇ ಅನ್ಸತ್ತೆ. ಹಿಡಿದಿದ್ದೇನೆ ಇಟ್ಕೊಂಡು ಸತತವಾಗಿ ಕೆಲಸ ಮಾಡ್ತಾನೆ 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 ಬಂದಾಗೆ ಸಾಕು ಇದೆಲ್ಲೂ ಸಹ ನಿಲ್ಸೋಣ ಎನ್ನುವ ಭಾವ ಬರುತ್ತೆ. ಯಾರಿಗೆ ಬರುತ್ತೆ? ಯಾವಾಗಲೂ ಕೆಲಸ ಮಾಡದೆ ಇದ್ದವ್ರಿಗೆ ಬರುತ್ತೆ ಅಂತ ಹೇಳ್ಬೇಡಿ. ಅದು ಬರೋದು ಬೇರೆ ಕಾರಣದಿಂದ, ಅದು ಸೋಮ್ಯತನ. ಸತತವಾಗಿ ಕೆಲಸ ಮಾಡ್ತಾ ಇರೋವರಿಗೆ ನಮ್ಮ ಈ ಪ್ರಯತ್ನವನ್ನ ಇಲ್ಲಿಗೆ ನಾವು ನಿಲ್ಸೋಣ, ಇಲ್ಲಿಗೆ ನಾವು ಸುಮ್ಮನೆ ಇರೋಣ ಎನ್ನುವ ಭಾವ ಸಹಜವಾಗಿ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬರುತ್ತೆ.
ಹಾಗಾಗಿ ಪರಮಾತ್ಮನ ಆ ನೈಷ್ಕರ್ಮ್ಯ ಸ್ಥಿತಿಯನ್ನು ಹೊಂದೋದಕ್ಕೋಸ್ಕರ ಋಷಿಗಳು ಸಹ ಆರಂಭದಲ್ಲಿ ಕರ್ಮಗಳನ್ನ ಮಾಡ್ತಾನೇ ಬರ್ತಾರೆ. ಯಾಕೆ ಅಂದ್ರೆ ಕರ್ಮ ಮಾಡದೇ ಇರುವಂತಹ ಯಾವ ಮೋಕ್ಷವನ್ನು ಪಡೆಯೋದಕ್ಕೋಸ್ಕರ. ಯಾಕಂದ್ರೆ ಲೋಕದಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಯು ಸಾಮಾನ್ಯವಾಗಿ ಪ್ರಯತ್ನ ರಹಿತವಾದ ಅಂದ್ರೆ ಕರ್ಮ ಮಾಡದೇ ಇರುವಂತಹ ಭಾವವನ್ನ ಪ್ರಪಂಚತೆ ಹೊಂದೇ ಹೋಗುತ್ತಾನೆ. ಅಂದ್ರೆ ಎಲ್ಲದರಿಂದಲೂ ಅವನು ಮುಕ್ತನಾದೆ ಸಹಜ ಅಂತ ಭಾವಿಸ್ತೇನೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಇದರ ಅನುಭವ ಸಾಮಾನ್ಯ ನಮಗೆ ಈ ತರದ ಭಾವ ನಮಗೆ ಬರಬಹುದು, ಬಂದಿರಬಹುದು ಅಥವಾ ಬರಬಹುದು. ಈ ಹದೇ ಭಗವಾನೇಶೋ ನಹಿ ತತ್ರ ವಿಸರ್ಜತೆ ಆತ್ಮಲಾಭೇನ ಭಾವಸೇರಂತೆ ಏ ಮುಕ್ತಂ. ಇಲ್ಲಿ ಹಾಗಾದ್ರೆ ಪರಮಾತ್ಮ ಏನು ಮಾಡೋದಿಲ್ವ ಅಂದ್ರೆ ಮಾಡ್ತಾನೆ, ಆದರೆ ಅವನು ಅದರಲ್ಲಿ ಸೇರ್ಕೊಳ್ಳೋದಿಲ್ಲ ತಾನೆ. ಹಾಗೆ ಈಶಃ ಭಗವಾನ್ ಈಶ ತತ್ರ ನ ವಿಸರ್ಜತೆ ಏ ತಂ ಅನು ಆತ್ಮಲಾಭೇನ ಪೂರ್ಣಾರ್ಥ ನ ಅವಸೇದನೆ. ಈಶಃ ಎಲ್ಲರಕ್ಕೂ ಒಡೆಯನಾದ ಪರಮಾತ್ಮನಾದಂತಹ ಭಗವಾನ್ ಅಥವಾ ಸರ್ವಶಕ್ತನಾದಂತಹ ಭಗವಂತನು ಈಹತೆ ಅವನು ಸಹ ಪ್ರಯತ್ನ ಅಂದ್ರೆ ಕರ್ಮಗಳನ್ನ ಮಾಡ್ತಾನೆ, ಆದರೆ ತತ್ರ ನ ವಿಸರ್ಜತೆ ಆ ಕರ್ಮದಲ್ಲಿ ಅವನು ತನ್ನನ್ನ ತೊಡಗಿಸಿಕೊಳ್ಳೋದಿಲ್ಲ, ಅದರಲ್ಲಿ ಅವನು ಸೇರ್ಕೊಳ್ಳೋದಿಲ್ಲ. ಮಾಡಬೇಕು ಕರ್ತವ್ಯ ಮಾಡ್ತಾನೆ ಅವನು. ಹಾಗೆ ಏ ಯಾರು ತಮ್ ಅನ್ನು ಅವನನ್ನ ಅನುಸರಿಸ್ತಾರೋ ಅವನು ಮಾಡಿದ ಹಾಗೆ ಮಾಡ್ತಾರೋ ಅವನು ಆತ್ಮಲಾಭೇನ ಪೂರ್ಣಾರ್ಥ ನಾವ ಸೇದಂತೆ. ಆವಾಗ ತಮ್ಮ ಸ್ವರೂಪದ ಜ್ಞಾನವನ್ನ ಪಡೆದುಕೊಂಡವರಾಗೆ ನಾವ ಸೇದಿ ಅವರು ನಾಶವಾಗೋದಿಲ್ಲ ಅಂದ್ರೆ ಅವರು ಸಹ ಮುಕ್ತರಾಗುತ್ತಾರೆ. ಯಾರು ಅವನನ್ನೇ ಅನುಸರಿಸ್ತಾ ಅನಾಸಕ್ತರಾಗಿ ಕರ್ಮ ಮಾಡ್ತಾರೋ ಅವರು ಸಹ ಆ ಸಂಪರ್ಕ ಕೆಲಸದ ಸಂಘದಿಂದ ಹೇಗೆ ಮತ್ತೆ ಮತ್ತೆ ಜನ್ಮ ಪಡೆಯುವಂತಹ ಪರಿಸ್ಥಿತಿ ಇರುತ್ತೋ ಅದರಿಂದ ದೂರವಾಗಿ ಆತ್ಮ ಸ್ವರೂಪವನ್ನ ಪಡೆದವರಿಗೆ ನಾಶವಾದರೆ ಮೋಹ ಮೋಕ್ಷವನ್ನ ಪಡೆದೆ ಅಂದ್ರೆ ಅವನು ಸಹ ಕರ್ಮದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳೋದಿಲ್ಲ ಅನ್ನೋದು ತಾತ್ಪರ್ಯ. ಅವನನ್ನೇ ಅನುಸರಿಸ್ತಾ ಬಂದ್ರೆ ಅಂದ್ರೆ ಲೋಕದ ಅನುಗ್ರಹಕ್ಕೋಸ್ಕರ ಅವನು ಕೆಲಸ ಮಾಡ್ತಾನೆ, ರಾಮನಾಗಿ ಕೆಲಸ ಮಾಡಿದ ಕೃಷ್ಣ ಕೆಲಸ ಮಾಡಿದ ಎಲ್ಲವನ್ನು ಮಾಡ್ದ, ಆದರೆ ಅದರಲ್ಲಿ ಅವನು ತನ್ನನ್ನ ಪೂರ್ಣವಾಗಿ ತೊಡಸ್ಕೊಳ್ಳೋದಿಲ್ಲ. ಹಾಗೆ ಅವನನ್ನ ಅನುಸರಿಸಿ ಇರುವಂತಹ ಯೋಗಿಗಳು ಸಹ ಅವನ ಹಾಗೆಯೇ ಕರ್ಮವನ್ನು ಮಾಡ್ತಾ ಕರ್ಮದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತೆ ಆತ್ಮಲಾಭವನ್ನ ಪಡೆದುಕೊಂಡು ತಮ್ಮ ಇಚ್ಛೆಯನ್ನ ನೆರವೇರಿಸಿಕೊಳ್ತಾ ಆ ಕರ್ಮದಲ್ಲಿ ಅವರು ತಮ್ಮನ್ನ ತಾವು ಸೇರಿಸ್ಕೊಳ್ಳೋದಿಲ್ಲ. ತಮೇಹಾನಂ ನಿರಹಂಕೃತಂ ಬುಧಂ ವಿರಾಶಿಷಂ ಪೂರ್ಣಮನನ್ಯಜೋದಿತಂ ಶಿಕ್ಷಯಂತಂ ನಿಜವತ್ನ ಸಂಸ್ಥಿತಂ ಪ್ರಭುಂ ಪ್ರಪದ್ಯೆ ಅಖಿಲ ಧರ್ಮ ಭಾವನಂ. ಹಾಗಾದ್ರೆ ಆತನು ಸಹ ಈಶಃ ಭಗವಾನ್ ಇಹತೆ ತತ್ರ ನ ವಿಸರ್ಜತೆ ಅಂತ ಅದನ್ನ ಸಮರ್ಥನೆ ಮಾಡುವ ರೀತಿಯಲ್ಲಿ ಯಾಕೆ ಯಾಕೆ ಅಲ್ಲ ಅನ್ನೋದನ್ನು ಸಹ ಹೇಳ್ತಾರೆ. ತಮ್ ಸ್ವಲ್ಪ ದೂರದಲ್ಲಿದೆ ಎರಡನೇದು ನಿಜವತ್ನ ಸಂಸ್ಥಿತಂ ಈಹಮಾನಂ ನಿರಹಂಕೃತಂ ಇಲ್ಲಿ ಒಂದು ಆಮೇಲೆ ಹೇಳ್ತೇನೆ ಬುಧಂ ನಿರಾಶಿಷಂ ಪೂರ್ಣಂ ಅನನ್ಯ ಚೋದಿತಂ ಪ್ರಭುಂ ಶಿಕ್ಷಯಂತಂ ಅಖಿಲ ಧರ್ಮ ಭಾವಂ ಪ್ರಪದೇ. ಅದೇ ವ್ಯಕ್ತಿ ಅಂದ್ರೆ ಅದೇ ಪರಮಾತ್ಮ ಲೋಕ ಸಂಗ್ರಹಕ್ಕೋಸ್ಕರ ಆ ವಿಶ್ವ ಸೃಷ್ಟಿ ಅದೇ ಎಲ್ಲ ಮಾಡ್ತಾನೆ. ಯಾಕೆ ಅಂದ್ರೆ ಅದರಲ್ಲಿ ಬಂಗಾರಂಭದಲ್ಲಿ ಆತ ಅವನಿಗೆ ಸ್ವಲ್ಪ ಇಚ್ಛಾಶಕ್ತಿ ಅನ್ನೋದು ಆವಿರ್ಭಾವ ಆಗುತ್ತೆ ಅಂದ್ರೆ ಅವನು ಸ್ವಲ್ಪ ಅಲ್ಲಾಡ್ತಾನೆ ಕಂಪತೆ. ಕಿಮರ್ಥಂ ಅಂತ ಹೇಳಿದಾಗ ಆ ಜೀವಿಗಳೆಲ್ಲೂ ಸಹ ತಾವು ಸಹ ಈ ಕರ್ಮಗಳಿಂದೆಲ್ಲ ಮುಕ್ತರಾಗಿ ಯಾವಾಗ ಮೋಕ್ಷವನ್ನು ಹೊಂದಬೇಕು ಹೊಂತೀವಿ ಎನ್ನುವ ಜಿಜ್ಞಾಸೆ ಬಂದಾಗ ಆ ಜೀವಿಗಳೆಲ್ಲೂ ಸಹ ಏನು ಒದ್ದಾಡುತ್ತ ಆ ಜೀವಿಗಳು ಒದ್ದಾಡುವಾಗ ಆ ಒದ್ದಾಡುವಿಕೆ ಎನ್ನುವುದು ಇವನಲ್ಲಿ ಒಂದು ರೀತಿಯ ಕಂಪನ ಉಂಟಾಗ ಮಾಡುತ್ತೆ. ಆಗ ಇವನ ಎದ್ದು ಆ ಜೀವಿಗಳ ಉದ್ಧಾರಕ್ಕೋಸ್ಕರ ಇವನು ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಮಾಡ್ತಾನೆ. ಯಾಕೆಂದ್ರೆ ಅವುಗಳು ಸಹ ಒಂದಲ್ಲ ಒಂದು ದಿವಸ ಪರಿಪೂರ್ಣವಾದ ಭಾವವನ್ನು ಹೊಂದಬೇಕಲ್ವೇ ಎನ್ನುವ ಉದ್ದೇಶವಿಲ್ಲ ಅಂದ್ರೆ ಅದೂ ಸಹ ಕಾರುಣ್ಯ ಭಾವ ಅನ್ನೋದೇ ತೋರುತ್ತೆ ಅನ್ನೋದನ್ನ ಇಲ್ಲಿ ಪ್ರಕಟಪಡಿಸಿದ್ದಾರೆ. ಹಾಗೆ ಇನ್ನು ಸಹ ಅವನು ಮಾಡ್ತಾನೆ ಎಲ್ಲರೂ ಮಾಡ್ತಾನೆ. ಮತ್ತೆ ಆ ಸಂದರ್ಭದಲ್ಲಿ ದುಷ್ಟರನ್ನೆಲ್ಲ ನಾಶ ಮಾಡೋದಕ್ಕೋಸ್ಕರ ಅವತಾರನು ತಾಳ್ತಾನೆ. ಅವತಾರ ತಾಳೋದಷ್ಟೇ ಅಲ್ಲ, ಆ ವೇದದಲ್ಲಿ ವೇದೋಕ್ತವಾದಂತಹ ಕರ್ಮಗಳನ್ನೂ ಸಹ ಆತ ಮಾಡಿ ತೋರಿಸ್ತಾ ನೀವು ಜನರು ಹೀಗೆ ಇರಬೇಕು ಅನ್ನೋದನ್ನೆಲ್ಲ ಮಾಡಿ ತೋರಿಸ್ತಾನೆ. ಅಂತಹ ಪ್ರಭುವನ್ನು ನಾನು ಆಶ್ರಯಿಸ್ತೇನೆ ಅಂತ ಕೊನೆ ಹೇಳ್ತಾರೆ. ಯಾರು ಎಂಥವ್ರು ತಮ್ ನಿಜವತ್ಮ ಸಂಸ್ಥಂ ಅಂತಹ ಪರಮಾತ್ಮ ಎಂಥವನು ನಿಜವತ್ಮ ಸಂಸ್ಥಿತಂ ತನ್ನ ಅಂದ್ರೆ ತಾನು ಯಾವ ರೂಪದಲ್ಲಿ ಅವತಾರ ಮಾಡಿದೇನೋ ಆ ಮಾರ್ಗದಲ್ಲಿ ಸರಿ
ಸ್ಥಾನದಲ್ಲಿ ಅಂದ್ರೆ ಹೇಗೆ ಇರಬೇಕು ವ್ಯಕ್ತಿ ಆದವನು ಹಾಗೆ ನಡೆದುಕೊಳ್ತಾನ. ಈಹ ಮಾನಂ ಅಂದ್ರೆ ಕರ್ಮಗಳನ್ನೆಲ್ಲ ಮಾಡ, ಆದರೆ ಕರ್ಮ ಮಾಡುವಾಗ ಏನಿರಲ್ಲ, ಮುಂದಿಂದ ಎಲ್ಲವೂ ಸಹ ಇದರಲ್ಲಿ ದೋಷ ಇಲ್ಲದೆ ಇರೋದಕ್ಕೆ ಕಾರಣವಾದಂತಹ ವಿಶೇಷ ಶಬ್ದ ನಿರಹಂಕೃತ, ಆದ್ರೆ ನಾನು ಮಾಡದೆ ಎನ್ನುವಂತಹ ಭಾವದಿಂದ ರಹಿತನಾದವಂಥವನು. ಯಾಕೆ ನಿರಹಂಕಾರ ಇದೆ ಅವನಿಗೆ ಅಂದ್ರೆ ಬುಧಂ, ಅವನು ಅತ್ಯಂತ ಜ್ಞಾನಿ ಆದ್ದರಿಂದ. ಮತ್ತೆ ಅವನಲ್ಲಿ ಇನ್ನೇನಿರುತ್ತೆ, ನಿರಾಶಿಷಂ, ಇದು ಯಾವುದು ಮಾಡಬೇಕು ಎನ್ನುವಂತಹ ಇಚ್ಛೆ ಅವನಲ್ಲಿ ಇಲ್ಲ. ಯಾಕಿಲ್ಲ, ಪೂರ್ಣಂ, ಅವನು ಪರಿಪೂರ್ಣನಾದ್ದರಿಂದ ಅವನಿಗೆ ಯಾವ ಇಚ್ಛೆಯೂ ಇಲ್ಲ. ಅನನ್ಯ ಚೋದಿತಂ, ಅಷ್ಟೇ ಅಲ್ಲ, ಯಾವುದೋಸ್ಕರ ಯಾರೋ ಒತ್ತಾಡಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಅವನು, ಅವನು ಸ್ವಯಂ ಇಚ್ಛೆಯಿಂದ ಅನನ್ಯ ಚೋದಿತ, ಅನನ್ಯ ಚೋದಿತಂ ನ ಇಚ್ಛೆ, ಬೇರೆಯವರ ಪ್ರೇರಣೆಯಿಂದ ಅಲ್ಲ, ಸ್ವಯಂ ತಾನೇ ಮಾಡುವಂತಹ ಅವನು. ಅಷ್ಟೇ ಅಲ್ಲ ಪ್ರಭು, ಎಲ್ಲರಿಗೂ ಸಹ, ಯಾಕೆ ಅಂದ್ರೆ ಅವನಿಗೆ ಪ್ರೇರಣೆ ಯಾಕೆ ಇನ್ನೊಬ್ರು ಹೇಳ್ದಂಗೆ ಯಾಕೆ ಮಾಡಲ್ಲ ಅಂದ್ರೆ ಅವನೇ ಪ್ರಭು ಒಡೆಯನ. ಆಯ್ತು, ಯಾಕೆ ಅವನು ಕರ್ಮಾನುಷ್ಠಾನ ಮಾಡ್ಬೇಕು ಅಂತ ಹೇಳಿದ್ರೆ ನೃಶಿಕ್ಷೆಯಂತ, ನೋಡಿಪ್ಪ ಮನುಷ್ಯರಾದವರು ಹೀಗೆ ನೀವು ವ್ಯವಹಾರ ಮಾಡಬೇಕು ಅಂತ ಅವರಿಗೆ ಬೋಧನೆ ಮಾಡ್ತಾ ಅಖಿಲ ಎಲ್ಲ ರೀತಿಯ ಧರ್ಮಗಳನ್ನು ಸಹ ಜಾರಿಗೆ ತರುವ ರೀತಿಯಲ್ಲಿ, ಅಂದ್ರೆ ಎಲ್ಲ ಧರ್ಮಗಳನ್ನು ಸಹ ಪ್ರೇರಣೆಯನ್ನ ಉಂಟು ಮಾಡ್ತಾ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಎನ್ನುವಂತಹ ಭಾವನೆಯನ್ನು ಹೊಂದಿರುವಂತಹ ಅವನನ್ನ ನಾನು ಪ್ರಪತ್ತಿಯೇ ಆಶ್ರಯಿಸ್ತೇನೆ. ಹೇಗೆ ಹೇಗೆ, ಅವನು ಸತತವಾಗಿ ಅವನು ಸಹ ಈಹ ಮಾನನೇ ಯಾಕೆ ಮಾಡ್ತಾನೆ ಆತ ಅಂತ ಹೇಳಿದ್ರೆ, ತಾನು ಈ ಮಾರ್ಗದಲ್ಲಿ ಇದ್ದೀನಿ, ಈ ಮಾರ್ಗದಲ್ಲಿ ಇದ್ದವರೆಲ್ಲರೂ ಸಹ ನನ್ನ ಮಾರ್ಗವನ್ನು ಅನುಸರಿಸಲಿ ಎನ್ನುವಂತಹ ಅವನು ಪ್ರಯತ್ನ ಪಡ್ತಾ ಕರ್ಮಾನುಷ್ಠಾನ ಮಾಡ್ತಾನೆ. ಕರ್ಮಾನುಷ್ಠಾನ ಮಾಡುವಾಗ ಅವನಿಗೆ ಯಾಕೆ ಅದ್ರಲ್ಲಿ ತೊಡಸ್ಕೊಳ್ಳಲ್ಲ ಅಂದ್ರೆ, ಅವನಲ್ಲಿ ಅಹಂಕಾರ ಅಂದ್ರೆ ನಾನ್ ಮಾಡ್ತೇನೆ ಎನ್ನುವಂತ ನಾನ್ ಮಾಡ್ತೇನೆ ಅಂತ ಭಾವನೆ ಯಾಕೆ ಇರೋದಿಲ್ಲ ಅಂದ್ರೆ, ಅವನು ಎಲ್ಲವನ್ನು ತಿಳಿದವನಲ್ಲ. ಮತ್ತೆ ಅವನಿಗೆ ಯಾವ ರೀತಿಯ ಬಯಕೆಯೂ ಇಲ್ಲ. ಯಾಕಿಲ್ಲ, ಅವನು ಪರಿಪೂರ್ಣನಾದ್ರಿಂದ ಅವನಿಗೆ ಯಾವುದೂ ಬೇಕಾಗಿಲ್ಲ. ಮತ್ತೆ ಅವನು ಬೇರೆಯವರ ಪ್ರೇರಣೆಯಿಂದ ಕರ್ಮಾನುಷ್ಠಾನ ಮಾಡುದಿಲ್ಲ. ಯಾಕೆ ಅಂದ್ರೆ ಅವನೇ ಎಲ್ಲದಕ್ಕೂ ಒಡೆಯನು. ಹಾಗಾದ್ರೆ ಕರ್ಮಾನುಷ್ಠಾನ ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ, ಜನರಿಗೆ ನೀವು ಹೇಗಿರಬೇಕು ಎನ್ನುವಂತಹ ಬೋಧನೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲ ಧರ್ಮಗಳನ್ನು ಸಹ ಪ್ರೇರೇಪಿಸ್ತಾ, ಎಲ್ಲರಿಗೂ ಸಹ ಸರಿಯಾದ ಮಾರ್ಗವನ್ನು ಕಲ್ಪಿಸ್ತಾ, ಅವರ ಜೀವಿಗಳ ಉದ್ಧಾರಕ್ಕೂ ಸಹ ಕಾರಣೀಭೂತನಾಗ್ತಾ ಇರುವಂತಹ ವ್ಯಕ್ತಿಯನ್ನು ನಾನು ಆಶ್ರಯ ಹೊಂದ್ತೇನೆ ಅಂತ 8 ಶ್ಲೋಕಗಳಿಂದ ಆತ ತನ್ನ ಮನಸ್ಸಿನ ಭಾವವನ್ನ ಪ್ರಕಟಪಡಿಸುತ್ತಾನೆ ಸ್ವಯಂ ಮನು ತಪಸ್ಸಿನ ಸಂದರ್ಭದಲ್ಲಿ. ಮುಂದೆ ಏನಾಗೋಗುತ್ತೆ ಅಂತ ಮುಗಿಸ್ಕೊಳ್ಳೋದಕ್ಕೆ ವಿಷಯ ಸ್ವಲ್ಪ ಗಂಭೀರ ಆಗಿದೆ, ಹಾಗಾಗಿ ನಿಧಾನೆ ಹೋಗುತ್ತೆ. ಶೈಶುಕ ವಾಚ ನಮ ಭಗವತೇ ವಾಸುದೇವಾಯ ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ ದೃಷ್ಟ್ವಾ ಸುರಾಯ ತಥಾನಾಃ ಜಗ್ಧೋಭ್ಯದ್ರವನ್ ಕ್ಷುಧಾನಃ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಹೀಗೆ ಇತಿ ಸಮಾಹಿತಂ ಮಂತ್ರೋಪನಿಷದಂ ವ್ಯಾಹರಂತಂ ದೃಷ್ಟ್ವಾ ಅಸುರಾಃ ಯತುಥಾನಾಃ ಕ್ಷುಧಾ ಜಗ್ಧುಂ ಅಭ್ಯದ್ರವನ್. ಈ ರೀತಿಯಾಗಿ ಸಮಾಹಿತಂ ಏಕಾಗ್ರ ಚಿತ್ತದಿಂದ ಮಂತ್ರೋಪನಿಷದಂ ವ್ಯಾಹರಂತಂ, ಮಂತ್ರವನ್ನ ಹೇಳ್ತಾ ಇದ್ದಾನೆ, ಅದು ಏನಾಗಿದೆ, ಉಪನಿಷತ್ತಿನ ಎಲ್ಲ ಜ್ಞಾನವನ್ನು ಒಳಗೊಂಡಿದೆ. ಹಾಗಾಗಿ ಮಂತ್ರ ಸ್ವರೂಪವಾದಂತಹ ಉಪನಿಷತ್ತಿನ ಜ್ಞಾನವನ್ನ ಪ್ರಕಟಪಡಿಸ್ತಾ ಇರುವಂತಹ ವಿಷಯಗಳನ್ನ ವ್ಯಾಹರಂತಂ ಹೇಳ್ತಾ ಇರುವಂತಹ ಸ್ವಯಂಭವ ಮನುವನ್ನು ಅಂತಿದೆ. ದೃಷ್ಟ್ವಾ ನೋಡಿ, ಅಸುರಾಹ ಯತುಥಾನ ಅಲ್ಲಿರುವಂತಹ ಅಸುರರು ಮತ್ತು ರಾಕ್ಷಸರೆಲ್ಲರೂ ಸಹ ಕ್ಷುಧಾ ಹಸಿವಿನಿಂದ ಜಗ್ಧು ಅವನನ್ನು ತಿನ್ನಲು ಅಭ್ಯದ್ರವನ್ ಅವನನ್ನು ಆ ಸ್ವಯಂಭವನವನ್ನು ಆಕ್ರಮಿಸಿ ಬಿಟ್ಟರು. ಹೀಗೆ ಆತ ತನ್ನಲ್ಲಿ ಆದಂತಹ ಜ್ಞಾನವನ್ನ ಹೊರಗೆ ಪ್ರಕಟಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿಯೇ ಏಕಾಗ್ರ ಸ್ಥಿತಿಯಲ್ಲಿ ಇದ್ದಾನೆ. ಮಂತ್ರ ರೂಪವಾದಂತಹ ಮಂತ್ರವನ್ನ ಮತ್ತು ಉಪನಿಷತ್ತಿನ ಅಂದ್ರೆ ಶ್ರುತಿಯ ಮಾತನ್ನು ಸಹ ಹೇಳ್ತಾ ಇರುವಂತಹ ಆತನನ್ನು ನೋಡಿ, ಅಂದ್ರೆ ಆತ ಹೇಗಿದ್ದಾನೆ ಅಂದ್ರೆ ಮಲಗಿದವನ ಹಾಗೆಯೇ ಇರೋದ್ರಿಂದ ಆತ
ಮಾತ್ರನಲ್ಲಿ ಏನು ಚಲನೆ ಕಂಡು ಬರ್ಲಿಲ್ಲ ಅಲ್ಲಿರುವ ಜನರು. ಹಾಗಾಗಿ ಇವನು ಪರ ಇಲ್ಲ, ಇವನು ಏನು ನಮ್ಗೇನು ಇದು ಮಾಡೋದಿಲ್ಲ, ವಿರೋಧ ಮಾಡೋದಿಲ್ಲ ಎನ್ನುವಂಗೆ ಭಾವಿಸಿ ಅಲ್ಲಿರುವಂತಹ ಅಸುರರು ಮತ್ತು ರಾಕ್ಷಸರು ಎಲ್ಲರೂ ಸಹ ಹಸಿವಾಗಿಬಿಟ್ಟಿದ್ರಿಂದ ಅವನನ್ನ ತಿನ್ನೋದಕ್ಕೋಸ್ಕರ ಅವನನ್ನ ಆಕ್ರಮಿಸ್ತಾರೆ. ಅವನು ತಿಂದು ಹಾಕೋದಕ್ಕೆ ಅಂತ ಆತನನ್ನ ಸೆಳೆಯಕ್ಕೆ ಶುರು ಮಾಡ್ತಾರೆ. ತಾಸತಾವಸಿತಾನ್ವೇಕ್ಷ ಯಜ್ಞ ಸರ್ವಗತೋ ಹರಿಹಿ ಯಾಮೈ ಪರಿವೃತೋ ದೇವೈ ಹತ್ವಾ ಶಾಸತ್ರಿಷ್ಟಕಂ ತಥಾ ಅವಸಿತಾನ್ ತಾನ್ ವೀಕ್ಷ್ಯ ಸರ್ವಗತ ಹರಿಹಿ ಯಜ್ಞ ಯಾಮೈ ದೇವೈ ಪರಿವೃತ ಹತ್ವಾ ಪ್ರವಿಷ್ಟಪಂ ಅಶಾಸತ್. ಇಲ್ಲಿಂದ ಪ್ರತಿಯೊಂದು ಮನ್ವಂತರದಲ್ಲೂ ಸಹ ಯಾರ್ಯಾರು ಏನೇನು ಅಂದ್ರೆ ಆಗಿನ ಸಪ್ತರ್ಷಿಗಳು ಯಾರು, ಇಂದ್ರ ಯಾರು, ಎಲ್ಲವನ್ನೂ ಸಹ ಇಲ್ಲಿಂದ ಶುರು ಮಾಡಿ ಹೇಳ್ತಾರೆ. ಸ್ವಾಯಂಭವನ ಕಾಲದಲ್ಲಿಯೇ ಆದಂತಹ ಇದು ವಿಷಯ. ತಥಾ ಅವಸಿತಾನ್ ಹಾಗೆ ಆತನನ್ನ ಆಕ್ರಮಿಸಿದಂತಹ ತಾನ್ ಆ ರಾಕ್ಷಸರನ್ನು ಮತ್ತು ಅಸುರರನ್ನು ವೀಕ್ಷ್ಯ ನೋಡಿ ಸರ್ವಗತ ಹರಿಹಿ ಎಲ್ಲ ಕಡೆಯೂ ಸರ್ವವ್ಯಾಪಿ ಆದಂತಹ ಪರಮಾತ್ಮನು ಯಜ್ಞ ಯಜ್ಞ ರೂಪದಲ್ಲಿ ಅವತಾರ ಮಾಡಿದ್ನಲ್ಲ ಅವನು ಯಜ್ಞ ಯಾಮೈಹಿ ದೇವೈಹಿ ತನ್ನ ಮಕ್ಕಳಾದಂತಹ ಯಾಮಾತನ ಮಕ್ಕಳು ಯಜ್ಞನ ಮಕ್ಕಳು ಯಾಮ ಅನ್ನುವಂತಹ ದೇವೈಹಿ ತನ್ನ ಮಕ್ಕಳಾದ ದೇವತೆಗಳನ್ನ ಕೂಡಿದವನಾಗಿ ಹತ್ವ ಅವರನ್ನೆಲ್ಲ ನಾಶ ಮಾಡಿ ತ್ರಿವಿಷ್ಟಪಂ ಅಶಾಸತ್ ತಾನೇ ಇಂದ್ರನಾಗಿ ಸ್ವರ್ಗವನ್ನ ರಕ್ಷಣೆ ಮಾಡಿದ ಸ್ವರ್ಗವನ್ನ ಪಾಲಿಸಕ್ಕೆ ಶುರು ಮಾಡಿದ. ಸ್ವಯಂಭಮನನ್ನ ಹೀಗೆ ಆಕ್ರಮಿಸಿದಂತಹ ದೇವತೆಗಳನ್ನು ಮತ್ತು ಅಸುರರನ್ನು ಮತ್ತು ರಾಕ್ಷಸರನ್ನು ಸಹ ತನ್ನ ಮಕ್ಕಳಾದಂತಹ ಯಾಮ ಎನ್ನುವಂತಹ ದೇವತೆಗಳನ್ನೇ ಕೂಡಿಕೊಂಡು ಅವರನ್ನೆಲ್ಲ ನಾಶ ಮಾಡಿ ಸ್ವರ್ಗದಲ್ಲಿ ತಾನೇ ಇಂದ್ರನಾಗಿ ಸ್ವರ್ಗವನ್ನ ಪಾಲಿಸೋದಕ್ಕೆ ಶುರು ಮಾಡಿದ. ಪ್ರತಿ ಮನ್ವಂತರದಲ್ಲೂ ಸಹ ಮನುಗಳು ಬೇರೆ ಬೇರೆ ಆಗ್ತಾರೆ ಎನ್ನುವ ಗೊತ್ತಾಗಿದೆ. ಈಗ ಸ್ವಯಂಭೂಮನ ವಿಷಯ ಮುಂದೆಂದು ಸ್ವರಕ್ಷ ಹೇಳ್ತಾರೆ. ಮನ್ವಂತರ ಇದರಲ್ಲಿ ವಿಸ್ತಾರವಾಗಿ ಮುಂದೆ ಕೊನೆಯಲ್ಲಿ ಮುಗಿಸುವಾಗ ಭಾಗವತ ಮುಗಿಸುವಾಗ ಹೇಳೋದು ಉಂಟು. ಇದರಲ್ಲಿ ಮೊದಲನೇ ಸ್ವಯಂಭೂಮನು ಆತನ ಮಕ್ಕಳು ಪ್ರಿಯವತ ಮತ್ತು ಉತ್ತಾನಪಾದ ಯಾಮಾದಿಗಳೇ ಆಗ ಇದ್ದಂತಹ ದೇವತೆಗಳು. ಯಾವಾಗ ಮನುವಿನ ಕಾಲ ಮನ್ವಂತರ ಕಾಲದಲ್ಲಿ ಇದ್ದಂತಹ ದೇವತೆಗಳು ಯಾಮಾದಿಗಳು. ಆಮೇಲೆ ಮರೀಚಿ ಮೊದಲಾದಂತಹ ಹುಟ್ಟಿದ್ದರಲ್ಲ ಅವರೇ ಸಪ್ತರ್ಷಿಗಳು. ಆಯಾ ಸಂದರ್ಭದಲ್ಲಿ ಹರಿ ಅವತಾರ ಹೇಗಾಯ್ತು, ಯಜ್ಞ ಪುರುಷನ ರೂಪದಲ್ಲಿ ಆಯ್ತು, ಮತ್ತೆ ಆತನೇ ಇಂದ್ರನು ಸಹ ಆದ. ಆ ಸಂದರ್ಭದಲ್ಲಿ ಇಲ್ಲಿ ಇಂದ್ರ ಯಾರು ಅಂದ್ರೆ ಯಜ್ಞನೇ ಇಂದ್ರ ಆದ. ಆಮೇಲೆ ಅದು ಮೊದಲನೇದು ವಿಷಯದ ಮೊದಲನೇ ಮನ್ವಂತರ ಕಾಲದಲ್ಲಿ ಹೇಗೆ ಯಜ್ಞ ಇಂದ್ರ ಆಗುವ ಸಂದರ್ಭ ಬಂತು ಅನ್ನೋದು ಸಾರೋಚಿಶೋದಿತೀಯಸ್ತು ಮನೋರಜ್ಞೆ ಸುತೋ ಭವತ್ ಯುಮತ್ಸು ಯುಮತ್ಸು ಶೇನ ರೋಚಿಷ್ಮತ್ ಪ್ರಮುಖ ಸ್ತಸ್ಯ ಚಾತ್ಮಜಃ. ದ್ವಿತೀಯ ತು ಸಾರೋಚಿಶಃ ಮನುಃ ಅಗ್ನೇ ಸುತಃ ವತ್ತಸ್ಯ ಯುಮತ್ಸು ಶೇನ ರೋಚಿಷ್ಮತ್ ಪ್ರಮುಖ ಆತ್ಮಜಃ. ದ್ವಿತೀಯ ತು ಸಾರೋಚಿಶಃ ಮನುಃ ಎರಡನೆಯವನು ಯಾರು ಅಂದ್ರೆ ಸಾರೋಚಿಶ ಎನ್ನುವಂತವನು ಎರಡನೆಯವನು ಅವನು ಅಗ್ನೇ ಸುತಃ ಅವನು ಅಗ್ನಿಯ ಮಗನಾಗಿ ಹುಟ್ಟಿದ ಸ್ವರೋಚಿಷ ಆತನಿಗೆ ತಸ್ಯ ಆತನಿಗೆ ದ್ಯುಮತ್ ಸುಷೇಣ ರೋಚಿಷ್ಮತ್ ಉಂಟಾಹ ದ್ಯುಮಾನು ಸುಷೇಣ ರೋಚಿಷ್ಮ ಸುಷೇಣ ರೋಚಿಷ್ಮತ್ ರೋಚಿಷ್ಮಾನ್ ಅಂತ ಪ್ರಥಮದಲ್ಲಾಗುತ್ತೆ. ಇವರೇ ಮಗನಾದಂಥವರು ಅವನ ಮಕ್ಕಳಾದವು. ಎರಡನೆಯ ಮನ್ವಂತರದಲ್ಲಿ ಸ್ವರೋಚಿಷ ಎನ್ನುವಂತಹ ಅವನು ಮನುವಾಗಿದ್ದ ಅಲ್ಲಿ ಆಗ ಅವನು ಅಗ್ನಿಯ ಮಗ ಆಗಿದ್ದ ಅನ್ನೋದು ವಿಶೇಷ. ಎರಡನೆಯ ಮನು ಆ ಸಂದರ್ಭದಲ್ಲಿ ಆತನಿಗೆ ಯುಮಾನ್ ಶೇಣ ರೋಚಿಷ್ಮಾನ್ ಮೊದಲಾದಂತಹ ಮಕ್ಕಳು ಆತನಿಗೆ ಇದ್ರು. ಆಗ ಇಂದ್ರ ಯಾರಾಗಿದ್ದ ಅಂದ್ರೆ ತತೇಂದ್ರೋ ರೋಚನಸ್ತು ಆಸೀತ್ ದೇವಾಶ್ಚ ತುಷಿತಾದಯ ಊರ್ಜ ಸ್ತಂಭಾಲಯ ಸಪ್ತರ್ಷಯೋ ಬ್ರಹ್ಮವಾದಿನಃ. ಇಂದ್ರ ಯಾರು, ಸಪ್ತರ್ಷಗಳು ಯಾರು, ದೇವತೆಗಳು ಯಾರು ಅಂತ ಹೇಳ್ತಿದ್ದಾರೆ. ತತ್ರ ಇಂದ್ರ ರೋಚನ ಆಸೀತ್ ರೋಚನ ತು ಆಸೀತ್ ಇಂದ್ರ ತು ಅಂತ ಬೇಕಾದ್ರೆ ಅಲ್ಲೇ ತಗೊಳ್ಳಿ, ಇಲ್ಲ ಅಂದ್ರೆ ತು ಅನ್ನೋದನ್ನ ಬಿಟ್ಟರು ತೊಂದ್ರೆ ಇಲ್ಲ. ದೇವಾಹ ಚ ತುಷಿತಾದಯ ಊರ್ಜ ಸ್ತಂಭಾದಯ ಸಪ್ತ ಬ್ರಹ್ಮವಾದಿನ ಋಷಯ ಅಥ ಊರ್ಜ ಸ್ತಂಭಾದಯ ಬ್ರಹ್ಮವಾದಿನ ಸಪ್ತ ಋಷಯ. ಹಾಗಾದ್ರೆ ಪ್ರತಿಯೊಂದು ಬಂದಂತರದಲ್ಲೂ ಸಪ್ತರ್ಷಿಗಳು ಇದ್ದೇ ಇರ್ತಾರೆ. ಮೊದಲು ಹೇಳಿದ್ದು ಮರೀಚಿ ಮೊದಲಾದಂತಹ ಸ್ವಯಂಭವನ ಇದ್ದವರು ಈಗ ಇದ್ದವರು ಸಪ್ತರ್ಷಿಗಳು ಯಾರು, ಈಗಿರೋರು ಯಾರು ಅನ್ನೋದು ನಮಗೆ ಗೊತ್ತಿದೆ ಅಂತ ಭಾವಿಸ್ತೇನೆ. ಕಶ್ಯಪೋತ್ರಿ ಭರದ್ವಾಜ ಅಂತ ಈಗ ವಯಸ್ಸಮನ್ವಂತರದಲ್ಲಿರುವಂತಹ ಸಪ್ತರ್ಷಿಗಳು ವಿಷಯ ಎಲ್ಲ ಬರುತ್ತೆ. ತತ್ರ ಅಂದ್ರೆ ಆ ಸಾರೋಚಿ ಸಮನ್ವಂತರದಲ್ಲಿ
ಶ್ಲೋಕದಲ್ಲಿ ಇಂದ್ರ ರೋಚನ ಆಸೀತ್. ಇಂದ್ರ ಯಾರಾಗಿದ್ದ ಅಂದ್ರೆ ರೋಚನ ಎನ್ನುವಂಥವನ ಇಂದ್ರನಾಗಿದ್ದ. ದೇವಾಶ್ಚ, ಆಗ ದೇವತೆಗಳೆಲ್ಲ ಯಾರಾಗಿದ್ದು ಅಂದ್ರೆ ತುಷಿತಾದಯ, ಅಂದ್ರೆ ತುಷಿತಾದಯ ಹಾರಿ ಬರೋದ್ರಿಂದ ತುಷಿತ ಎನ್ನುವನು ಪ್ರಧಾನ, ಉಳಿದವರೆಲ್ಲೂ ಅವನ ಸಮೂಹದವರು ಅಂತ ಭಾವಿಸ್ತೇವೆ. ತುಷಿತ ಮೊದಲಾದವರು ಆಗಿನ ದೇವತೆಗಳ ಸಮೂಹ. ಆಮೇಲೆ ಇವರು ಯಾರಾಗಿದ್ರು, ಸಪ್ತರ್ಷಿಗಳು ಯಾರಾಗಿದ್ರು ಅಂದ್ರೆ ಊರ್ಜಸ್ತಂಭಾದಯ, ಊರ್ಜಸ್ತಂಭ ಮೊದಲಾದಂತಹ ಬ್ರಹ್ಮವಾದಿನ ಅಂದ್ರೆ ಅತ್ಯಂತ ಜ್ಞಾನಿಗಳಾದಂತಹ ಬ್ರಹ್ಮಜ್ಞಾನಿಗಳಾದಂತಹವರು ಸಪ್ತರ್ಷಿ. ಏಳು ಋಷಿಗಳು ಸಪ್ತರ್ಷಿಗಳು ಅವರಾಗಿದ್ದರು. ವೇದವನ್ನ ಚೆನ್ನಾಗಿ ಅರ್ಥ, ನಮ್ಮ ಶಬ್ದಕ್ಕೆ ವೇದ ಎನ್ನುವಂತಹ ಅರ್ಥವಿದೆ. ವೇದವನ್ನ ವೇದಜ್ಞರಾದಂತಹ ಅವರು ಸಪ್ತರ್ಷಿಗಳಾಗಿದ್ದರು. ಆಗ ಅವರ ಜೊತೆಗೆ ಇನ್ನೂ ಕೆಲವರು ಇದು ಇದ್ರಂತ, ಏನು ದೇವತೆ ಇದ್ರು ಅಂತ ಒಂದು ಹೇಳ್ತಾರೆ. ಋಷೇಸ್ತು ವೇದ ಶಿರಸಃ ತುಷಿತಾನಾಂ ಅಪತ್ನ್ಯಭೂತ್ ತಸ್ಯಾಂ ಜಜ್ಞೆ ತತೋ ದೇವಃ ವಿಭುರಿತ್ಯಭಿಶ್ರುತಃ. ವೇದ ಶಿರಸಃ ಋಷೇಹೇತು ತುಷಿತಾನಾಂ ಪತ್ನಿ ಅಭೂತ್ ತತಃ ತಸ್ಯಾಂ ದೇವಃ ವಿಭುಃ ಇತಿ ಅಭಿವಿಶ್ರುತಃ ಜಜ್ಞೆ. ಆ ಸಂದರ್ಭದಲ್ಲಿ ವೇದಶಿರಸ್ ಎನ್ನುವಂತಹ ಒಬ್ಬ ಋಷಿ ಆ ಮನ್ವಂತರದಲ್ಲಿ ಆ ಋಷಿಗೆ, ಆ ಋಷಿಯಷ್ಟು ವೇದಶಿರಸ್ ಎನ್ನುವಂತಹ ಋಷಿಗೆ ತುಷಿತಾ ನಾಮ ಪತ್ನಿ, ತುಷಿತಾ ಎನ್ನುವಂತಹ ಅವಳು ಪತ್ನಿ ಇದ್ಲು. ತತಃ ಆ ಋಷಿಯಿಂದ ತಸ್ಯಾಂ ಅವಳಲ್ಲಿ ದೇವಃ ವಿಭುಃ ಇತಿ ಅಭಿವಿಶ್ರುತ, ದೇವತೆಯಾದಂತಹ ವಿಭು ಎನ್ನುವ ಅಂದ್ರೆ ದೇವ ಅಂದ್ರೆ ಪರಮಾತ್ಮನೇ, ಏನು ಭಗವಂತನೇ ವಿಭು ಇತಿ ಅಭಿವಿಶ್ರುತ, ವಿಭು ಎನ್ನುವ ಹೆಸರಿನಿಂದ ಪ್ರಸಿದ್ಧನಾಗಿ ಜಜ್ಞೆ ಅವಳಲ್ಲಿ, ಅವಳ ಉದರದಿಂದ ಅವನು ಜಂದ. ವೇದ ಶಿರಸ್ ಎನ್ನುವಂತಹ ಆತಂದ್ರೆ ಯಾವುದರಲ್ಲಿ ಸ್ವರೋಚಿಷ್ಯಮನ್ನುವಂತರದಲ್ಲಿ ವೇದ ಶಿರಸ್ ಎನ್ನುವಂತಹ ಒಬ್ಬ ಋಷಿ ಆತನ ಪತ್ನಿಗೆ ತುಷಿತ ಎನ್ನುವ ಹೆಸರು, ಅವನ ಅವಳ ಉದರದಿಂದ ಭಗವಂತನೇ ವಿಭು ಎನ್ನುವ ಅಂದ್ರೆ ಆಗ ಅತ್ಯಂತ ಕೀರ್ತಿಶಾಲಿ ಆದಂತಹ ಹೆಸರು ಅವನಿಗೆ, ಆ ರೀತಿ ಆದಂತಹ ಹೆಸರಿನಿಂದ ಅವನು ಮಗನಾಗಿ ಹುಟ್ಟಿದ. ಆತನ ಇದು ಏನಿತ್ತು, ಸಾಮರ್ಥ್ಯ ಎಷ್ಟಿತ್ತು ಅಂದ್ರೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಷ್ಟಾಶೀತಿ ಸಹಸ್ರಾಣಿ ಮುನಿಯೋ ಯೇ ಧೃತವ್ರತಃ ಅನ್ನ ಶಿಕ್ಷನ್ ತಮ್ಮ ತಸ್ಯ ಕೌಮಾರ ಬ್ರಹ್ಮಚಾರಿಣ. ಕೌಮಾರ ಬ್ರಹ್ಮಚಾರಿಣ ತಸ್ಯ ಯೇ ಧೃತವ್ರತಃ ಯೇ ಅಷ್ಟಾಶೀತಿ ಸಹಸ್ರಾಣಿ ವ್ರತಂ ಅನ್ನ ಶಿಕ್ಷನ್. ಕೌಮಾರ ಬ್ರಹ್ಮಚಾರಿಣ ಅಂತ ನೈಷ್ಠಿಕ ಬ್ರಹ್ಮಚಾರಿ ಆದವನು, ಆತಂತಹ ತಸ್ಯ ಅವನಿಂದ ಏ ಧೃತವ್ರತಃ ವ್ರತನಿಷ್ಠರಾದಂತಹ ಅಂದ್ರೆ ಯಾವಾಗ್ಲೂ ಸಹ ಉತ್ತಮವಾದಂತಹ ಮಾರ್ಗದಲ್ಲಿಯೇ ಇರಬೇಕು ಎನ್ನುವಂತಹ ವ್ರತವನ್ನ ಸ್ವೀಕರಿಸಿದಂತಹ ಅಷ್ಟಾಶೀತಿ ಸಹಸ್ರಾಣಿ, ಅಷ್ಟಾಶೀತಿ 88,000 ಮುನಿಗಳು ವ್ರತಂ ಅಂದ್ರೆ ಅವರೂ ಸಹ ಆತನ ನೈಷ್ಠಿಕ ಬ್ರಹ್ಮಚಾರಿ ಆದದ್ದರಿಂದ ಆತನ ಮೂಲಕ ಬ್ರಹ್ಮಚರ್ಯ ವ್ರತವನ್ನ ಅನ್ನು ಶಿಕ್ಷನ್ ಅವರು ಸಹ ಪಾಲಿಸಿದರು. ಅಷ್ಟು ಸಾಮರ್ಥ್ಯ ಅವನಿಗೆ ಇತ್ತು. ಯಾರಿಗೆ ವಿಭು ಎನ್ನುವಂತಹ ವೇದಶಿರಸ್ಸು ಮತ್ತು ತುಷಿತ ಎನ್ನುವ ದಂಪತಿಗಳಲ್ಲಿ ಹುಟ್ಟಿದಂತಹ ಆ ಪರಮಾತ್ಮನ ಅಂಶವೇ ಆದಂತಹ ವಿಭು ಎನ್ನುವಂತಹ ನೈಷ್ಠಿಕ ಬ್ರಹ್ಮಚಾರಿಯಿಂದ 88,000 ಮಹರ್ಷಿಗಳು ಆತನಿಂದ ಆತನ ಬ್ರಹ್ಮಚರ್ಯ ವ್ರತವನ್ನ ಅಭ್ಯಾಸ ಮಾಡಿ ಅವರು ಸಹ ಅದನ್ನ ಪಾಲಿಸಿದರು. ಇಲ್ಲಿಗೆ ಎರಡನೆಯ ಮನ್ಮಂತ್ರದ ಇದು ಮುಗೀತು, ವಿಷಯ ಮುಗೀತು. ಮೂರನೇದು, ತೃತೀಯ ಉತ್ತಮೋ ನಾಮ ದೇವ್ರತ ಸುತೋ ಮನೋ ಪವನ ಸುಂಜಯೋ ಯಜ್ಞ ಹೋತ್ರಾದ್ಯಾಸ್ತತ್ ಸುತಾ ನೃಪ. ತೃತೀಯ ಪ್ರಿಯವ್ರತ ಸುತ ಉತ್ತಮ ನಾಮ ಮನೋ ನೃಪ ತತ್ಸುತಃ ಪವನ ಸೃಂಜಯ ಯಜ್ಞ ಹೋತ್ರಾದ್ಯಾಹ. ಮೂರನೇ ಹದಿನೈದು ಸ್ವಯಂಭವನು, ಎರಡನೇದು ಸ್ವಾರೋಚಿಷಮನು, ಮೂರನೇದು ಉತ್ತಮ ಎನ್ನುವಂತಹ ತೃತೀಯ ಪ್ರಿಯವ್ರತ ಸುತ ಸ್ವಯಂಭನು ಮನುವಿನ ಮಗನಾದಂತಹ ಪ್ರಿಯವ್ರತ ಆತನ ಮಗನಾದಂತಹ ಉತ್ತಮ ಎನ್ನುವನೇ ಮನುವಾದ. ಕೃಪ ರಾಜನೇ ಪರೀಕ್ಷಿತನಿಗೆ ಶುಕ್ರ ಹೇಳ್ತಾ ಇರೋದು ಆತನಿಗೆ, ತತ್ಸುತಃ ಅವನ ಮಕ್ಕಳು ಪವನ ಸಂಜಯ ಯಜ್ಞಹೋತ್ರ ಅತ್ಯ ಅವನ ಮಕ್ಕಳು ಪವನ ಸಂಜಯ ಯಜ್ಞಹೋತ್ರ ಮೊದಲಾದ ಮಕ್ಕಳು ಆತನಿಗೆ ಇದ್ದವು. ಮೂರನೆಯ ಮಗ, ಮೂರನೆಯ ಮನು ಪ್ರಿಯವ್ರತನ ಮಗನಾದಂತಹ ಉತ್ತಮ, ಆತನಿಗೆ ಪವನ ಸಂಜಯ ಯಜ್ಞಹೋತ್ರ ಮೊದಲಾದಂತಹ ಮಕ್ಕಳು ಇದ್ದರು. ಅದರಲ್ಲಿ ಸಪ್ತರ್ಷಿಗಳು ಯಾರು, ದೇವತೆಗಳು ಯಾರು ಅಂದ್ರೆ
ವಶಿಷ್ಠತನಯ ವಶಿಷ್ಠತನಯ ಸಪ್ತಾರ್ಷೆ ಪ್ರಮದಾದಯ ಸತ್ಯ ವೇದಶುತ ಭದ್ರಾದೇವ ಇಂದ್ರಸ್ತು ತತ್ಯಜಿತ್ ವಶಿಷ್ಠತನಯ ಪ್ರಮದಾದಯ ಸಪ್ತರ್ಷಯ ಸತ್ಯಾಃ ವೇದಶ್ರುತಾಃ ಭದ್ರಾಃ ದೇವಾಃ ಸತ್ಯಜಿತ್ ತು ಇಂದ್ರಃ ವಶಿಷ್ಠತನಯಃ ವಶಿಷ್ಠರ ಮಕ್ಕಳಾದಂತಹ ಪ್ರಮದಾದಯ ಪ್ರಮದ ಮೊದಲಾದಂತಹ ಅವರು ಸಪ್ತರ್ಷಿಗಳಾಗಿದ್ದರು ಆಗಿನ ಕಾಲದಲ್ಲಿ. ಯಾವಾಗರಲ್ಲಿ ಮೂರನೇ ಮನ್ಮಂಥರದಲ್ಲಿ ಸಪ್ತರ್ಷಯ. ಆಮೇಲೆ ದೇವತೆಗಳು ಯಾರು ಅಂದ್ರೆ ಸತ್ಯಾಃ ವೇದಶ್ರುತಾಃ ಭದ್ರಾಃ. ಇವರೆಲ್ಲರೂ ಸಹ ದೇವತೆಗಳ ಪ್ರಮುಖರಾಗಿದ್ದರು. ಸತ್ಯಜಿತ್ ಇಂದ್ರ ಸತ್ಯಜಿತ್ತು ಇಂದ್ರ. ಆಗ ಇಂದ್ರ ಯಾರಾಗಿದ್ದ ಅಂದ್ರೆ ಸತ್ಯಜಿತ್ ಎನ್ನುವನು ಇಂದ್ರನ ಆಗಿದ್ದ. ವಶಿಷ್ಠ ಪುತ್ರರಾದಂತಹ ಪ್ರಮದ ಮೊದಲಾದವರೆಲ್ಲರೂ ಸಪ್ತರ್ಷಿಗಳಾಗಿದ್ದರು. ಸತ್ಯ ದೇವಶ್ರುತ ಮತ್ತು ಭದ್ರ ಎನ್ನುವಂತಹ ಹೆಸರಿನ ಸಮೂಹದಿಂದ ದೇವತೆಗಳಿದ್ರು. ಗಮನಿಸಿ, ಅವರು ಪ್ರಮುಖರಾದ್ದರಿಂದ ಸತ್ಯ ಎನ್ನುವುದು ಒಬ್ಬರ ಹೆಸರು. ಅವರ ಗಣದಲ್ಲಿರುವವರೆಲ್ಲರೂ ಸಹ ಸತ್ಯಾಹ ಅಂತ ಭೋತಿಂದ ಹೇಳಿದ್ದಾರೆ. ಅಂದ್ರೆ ಅವರ ಸಮೂಹದ ಅಂತ ಅರ್ಥ. ಹೇಗೆ ಅಷ್ಟ ವಸುಗಳು ಇತ್ಯಾದಿ ಎಲ್ಲ ಹೇಳ್ತೀವಲ್ಲ, ವಸು ಅಂತ ಹೇಳಿದ ತಕ್ಷಣ ಅಷ್ಟು ಜನರು ಬರೋ ಹಾಗೇನೆ, ಇದು ಸಹ ಹಾಗೆ. ಆ ದೇವತೆಗಳಲ್ಲಿ ಪ್ರಮುಖರಾದವರು ಆ ರೀತಿಯಾಗಿ ದೇವತೆಗಳ ಪ್ರಮುಖರು ಇವರು ಮೂರು ಜನ ಆಗಿದ್ರು. ಹಾಗಾಗಿ ಅವರ ಹೆಸರು ಸಹ ಸತ್ಯಾಹ ವೇದಶ್ರುತಾಹ ಭದ್ರಾಹ ಇತ್ತಿರುವ ಸತ್ಯಜಿತ್ ಎನ್ನುವಂತಹನು ಇಂದ್ರನ ಪದವಿಯಲ್ಲಿ ಇತ್ತ. ಆಗ ಒಂದು ವಿಷಯ ಹೇಳ್ತಾರೆ, ಧರ್ಮಸ್ಯ ಸಂವೃತಾಯ ಅಂತೂ ಭಗವಾನ್ ಪುರುಷೋತ್ತಮ ಸತ್ಯಸೇನ ಇತಿ ಖ್ಯಾತಃ ಜಾತ ಸತ್ಯವ್ರತೈಃ ಸಹ. ಧರ್ಮಸ್ಯ ಸಂವೃತಾಯ ಭಗವಾನ್ ಪುರುಷೋತ್ತಮ ಸತ್ಯವ್ರತೈಃ ಸಹ ಸತ್ಯಸೇನ ಇತಿ ಖ್ಯಾತಃ ಜಾತಃ. ಧರ್ಮಸ್ಯ, ಆಗ ಧರ್ಮ ಎನ್ನುವನು ಒಬ್ಬ ವ್ಯಕ್ತಿ, ಧರ್ಮ ಅವತಾರವಾಯಿತು ಅಂತ ಹಿಂದೆ ತಿಳಿದಿರಲ್ಲ, ಆ ಧರ್ಮನ ಸೂನೃತಾಯಾಮ್ ಅವನ ಪತ್ನಿಯಾದಂತಹ ಸೂನೃತ ಎನ್ನುವಳಲ್ಲಿ ಭಗವಾನ್ ಪುರುಷೋತ್ತಮ ಪರಮಾತ್ಮನಾದಂತಹ ಪುರುಷೋತ್ತಮನು ಸತ್ಯಸೇನ ಎನ್ನುವುದರಿಂದ ಪ್ರಸಿದ್ಧನಾದ. ಯಾರ ಜೊತೆ ಅಂದ್ರೆ ಸತ್ಯವ್ರತ ಇಹಿ ಸಹ, ಸತ್ಯವ್ರತ ಎನ್ನುವಂತಹ ದೇವತೆಗಳ ಸಮೂಹಗಳೊಡನೆ ಸತ್ಯಸೇನ ಇತಿ ಖ್ಯಾತಃ ಜಾತ. ಸತ್ಯಸೇನ ಎನ್ನುವಂತಹ ಹೆಸರಿನಿಂದ ಅವನು ಪ್ರಸಿದ್ಧನಾದ ಅಂದ್ರೆ ಧರ್ಮನ ಪತ್ನಿಯಾದಂಥವಳು ಸುಂದರತ ಅವನ ಮಗನಾಗಿ ಪರಮಾತ್ಮನೇ ಜನಿಸಿದ. ಅವನ ಹೆಸರು ಸತ್ಯಸೇನ. ಅವನ ಆಗಿನ ದೇವತೆಗಳೆಲ್ಲರೂ ಯಾರು ಅಂದ್ರೆ ಸತ್ಯವ್ರತರು ಎನ್ನುವಂತಹ ದೇವತೆಗಳ ಸಮೂಹ. ಆ ಸಂದರ್ಭದಲ್ಲಿ ಯಾರು ಸತ್ಯಸೇನ ಬಗ್ಗೆ ಹೇಳಕೊಟ್ಟಿದ್ದಾರೆ, ಸೋನೃತ ವ್ರತ ದುಶೀಲಾನ್ ಅಸತೋ ಯಕ್ಷರಾಕ್ಷಸಾನ್ ಭೂತ ದ್ರೋಹೋ ಭೂತಗಣಾನ್ ಅಧೀತ್ ಸತ್ಯಜಿತ್ ಸಖ ಸಹ ಸತ್ಯಜಿತ್ ಸಖ. ಕೊನೆಯಲ್ಲಿ ನೋಡುವೆ, ಅನೃತ ವ್ರತ ದುಶೀಲಾನ್ ಅಸತಃ ಯಕ್ಷರಾಕ್ಷಸಾನ್ ಭೂತ ದ್ರೋಹ ಭೂತಗಣಾನ್ ತೂ ಅವಧಿ. ಆ ಸತ್ಯಸೇನ ಎಂತಹ ಅನುಕೂಲ ಮಾಡಿಕೊಟ್ಟ ಯಾರಿಗೆ, ಸತ್ಯಜಿತ್ತನಿಗೆ ಅಂತ ತಗೊಳ್ತಾರೆ. ಸತ್ಯಜಿತ್ ಇಂದ್ರನಾಗಿದ್ನಲ್ಲ, ಹಂಗೆ ಸಹ ನಾಮ ಸಹ ಸತ್ಯಸೇನ. ಆ ಸತ್ಯಸೇನನು ಅಂದ್ರೆ ಪರಮಾತ್ಮನೇ ಸತ್ಯಸೇನ ಎನ್ನುವಂತಹ ಹೆಸರಿನಿಂದ ಜನಿಸಿದ ಆತ ಸತ್ಯಜಿತ್ ಸಖ, ಇಂದ್ರನಾದಂತಹ ಸತ್ಯಜಿತ್ತಿನ ಗೆಳೆಯನಾಗಿ ಆ ಸಂದರ್ಭದಲ್ಲಿ ಇದ್ದಂತಹ ಅನೃತ ವ್ರತ ದುಶೀಲಾನ್ ಸುಳ್ಳನ್ನೇ ತಮ್ಮ ಜೀವನ ವೃತ್ತಿಯನ್ನಾಗಿ ಮಾಡಿಕೊಂಡಂತಹ ಕೆಟ್ಟ ನಡತೆ ಇರುವಂತಹ ಅಸತಃ ದುಷ್ಟರಾದಂತಹ ಯಕ್ಷರಾಕ್ಷಸಾನ್ ಯಕ್ಷರನ್ನು ರಾಕ್ಷಸರನ್ನು ಮತ್ತೆ ಭೂತದ್ರೋಹ ಎಲ್ಲ ಜೀವಿಗಳಿಗೂ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಂತಹ ಭೂತಗಣಗಳನ್ನು ಸಹ ಅವಧೀತ್ ನಾಶ ಮಾಡಿದ. ಅಂದ್ರೆ ಇಂದ್ರನಿಗೆ ಸಹಾಯಕನಾಗಿ ಯಾರೋ ಸತ್ಯಸೇನ ಎನ್ನುವಂತಹವನು ಆ ಸಂದರ್ಭದಲ್ಲಿ ಇದ್ದಂತಹ ದುಷ್ಟರಾದಂತಹ ಅತ್ಯಂತ ಕೆಟ್ಟ ನಡತೆ ಇರುವಂತಹ ಯಕ್ಷರನ್ನು ರಾಕ್ಷಸರನ್ನು ಮತ್ತು ಲೋಕವನ್ನು ಪೀಡಿಸುವಂತಹ ಇತರ ಭೂತಗಣಗಳನ್ನು ಸಹ ನಾಶ ಮಾಡಿದ. ಮೂರನೇದಾಗಿ ನಾಲ್ಕನೇ ಚತುರ್ಥ ಉತ್ತಮ ಭ್ರಾತ ಅನುರ್ನಾಮ್ನಾ ಚತಾಮಸಃ ಋತುಃ ಖ್ಯಾತಿರ್ನರಃ ಕೇತುಃ ಇತ್ಯಾದ್ಯಾಂ ದಶ ಸಪ್ತಸುತಾಃ. ಚತುರ್ಥ ಉತ್ತಮ ಭ್ರಾತ ನಾಮ್ನಾ ಚ ತಾಮಸಃ ಮನುಃ ಋತುಃ ಖ್ಯಾತಿಃ ನರಃ ಕೇತುಃ ಇತ್ಯಾದ್ಯಾಃ ತತ್ಸುತಾಃ ದಶ. ಚತುರ್ಥ ನಾಲ್ಕನೇ ಮನ್ವಂತರದ ಅವನು ಉತ್ತಮ ಭ್ರಾತ ಎಂದೇ ಹೇಳಿದಂತಹ ಉತ್ತಮ ಅಲ್ಲ, ಆ ಉತ್ತಮನಿಗೆ ಸಹೋದರನಾದಂಥವನು ನಾಮ್ನಾದೆ ತಾಮಸಃ ಸರ್ವ ತಾಮಸ ಎನ್ನುವ ಹೆಸರಿನಿಂದ ಪ್ರಸಿದ್ಧನಾದವನು ಮನುವಾದ. ಆತನಿಗೆ ಋತುಃ ಖ್ಯಾ
ಆದಿಹಿ ನರಹ ಕೇತು ಇತಿ ಇತ್ಯಾದ್ಯ ಇವರೇ ಮೊದಲಾದಂತಹ ತತ್ಸುತಾಹ ದಶ ಆತನ ಮಕ್ಕಳು 10 ಜನ ನಾಲ್ಕನೆಯ ಮನ್ವಂತರದಲ್ಲಿ ಒಡೆಯನಾದವನು ತಾಮಸ ಎನ್ನುವನು ಅವನು ಉತ್ತಮನಿಗೆ ಸಹೋದರನೇ ಆಗಿದ್ದ ಅವನಿಗೆ ಋಥೋ ಖ್ಯಾತಿ ನರ ಕೇತು ಮೊದಲಾದಂತಹ ಹೆಸರಿನ 10 ಜನ ಮಕ್ಕಳು ಆಗ ದೇವತೆಗಳು ಯಾರು ಇಂದ್ರ ಯಾರು ಅಂದ್ರೆ ಸತ್ಯಕಾಹರಯೋ ವೀರಾಹ ದೇವಾ ತ್ರಿಷಠ ಈಶ್ವರ ಜ್ಯೋತಿರ್ಧಾಮಾಲಯ ಸಪ್ತ ಋಷಯಸ್ತಾಮಸೇಂತರೇ ಸತ್ಯಕಾಹ ಹರಯಃ ವೀರಾಹ ದೇವ ಈಶ್ವರ ತ್ರಿಷಿಕ ಜ್ಯೋತಿರ್ಧಾಮಾದಯ ಸಪ್ತ ಋಷಯ ತಾಮಸೇಂತರ ಬೇಕಾದ್ರೆ ಮೊದಲೇ ತಗೊಳ್ಬಹುದು ಅಥವಾ ಮುಂದಕ್ಕೂ ಅನ್ವಯ ಮಾಡ್ಕೊಳ್ಬಹುದು ಮೊದಲೇ ಬೇಕಾದ್ರೆ ತಗೊಳ್ಳಿ ಯಾಕೆಂದ್ರೆ ಇಲ್ಲಿ ಹಿಂದೆ ಹೇಳಿದಂತಹ ಈಗ ಹೇಳಿದಂತಹ ದೇವತೆಗಳ ಜೊತೆಗೆ ಇನ್ನೂ ಕೆಲವರಿದ್ರು ತಾಮಸ ಮನ್ವಂತರದಲ್ಲಿ ಅಂತ ಹೇಳಕ್ಕೆ ಮುಂದಕ್ಕೆ ಅನ್ವಯ ಮಾಡ್ತಿದ್ದೇನೆ ಅಥವಾ ಇಲ್ಲೇ ತಗೊಂಡ್ರೆ ಮೊದಲು ತಾಮಸೇ ಅಂತಾರೆ ಸತ್ಯಕಾಹ ಹರೆಯ ವೀರ ಈಶ್ವರ ತಕ್ಷಿಕ ಜ್ಯೋತಿರ್ಧಾಮಾದಯ ಸಪ್ತ ಋಷಯ ಅಂತ ಬೇಕಾದ್ರು ಅನ್ವಯ ಮಾಡ್ಕೋ ಆಗ ಸತ್ಯಕ ಹರೇ ಮತ್ತು ವೀರ ಎನ್ನುವಂತಹವರು ಪ್ರಧಾನರು ಅವರ ಗಣಗಳು ದೇವತೆಗಳ ಸಮೂಹವಾಗಿದ್ರು ಅವರೇ ದೇವಾಹ ದೇವತೆಗಳು ಆಮೇಲೆ ಈಶ್ವರ ಈಶ್ವರ ಅಂದ್ರೆ ಇಂದ್ರ ಅಂತ ಅರ್ಥ ಅಂದರೆ ಈಶ್ವರನ ಹೆಸರು ತ್ರಿಷಿಕ ಅಂತ ತಾಮಸೆ ಅಂತಾರೆ ಮೊದಲು ತಗೊಂಡ್ರೆ ತಾಮಸ ಎನ್ನುವಂತ ಮಂತ್ರದಲ್ಲಿ ಮನ್ವಂತರದಲ್ಲಿ ಸತ್ಯಕ ಹರಿಹಿ ವೀರ ಎನ್ನುವಂತವರು ಪ್ರಧಾನರು ಅವರ ಗುಂಪಿನವರೆಲ್ಲ ದೇವತೆಗಳಾಗಿದ್ದರು ಇಂದ್ರ ತ್ರಿಷಿಕ ಎನ್ನುವಂತನಾಗಿದ್ದ ಜ್ಯೋತಿರ್ಧಾಮ ಮೊದಲಾದವರೆಲ್ಲರೂ ಸಹ ಸಪ್ತಋಷಿಗಳು ಆಗಿದ್ದರು ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಇನ್ನೂ ಕೆಲವರು ದೇವತೆಗಳು ಆದರೂ ಜಾತಿಕೆ ಏನು ಅನ್ನೋದನ್ನ ಹೇಳ್ತಾರೆ ದೇವ ವೈಧೃತಯೋ ನಾಮ ವಿಧೃತಯ ಸ್ತನಯ ನೃಪ ನಷ್ಟಕಾರೇ ನಯೈ ವೇದಾಹ ವಿಧೃತಾಸ್ತ್ರೇನ ತೇಜಸ ನೃಪ ವಿಧೃತೇ ತನಯ ವೈಧೃತಯ ನಾಮ ದೇವಾಹ ತಾಮಸೆ ಅಂತಾರೆ ಮೊದಲೇ ತಗೊಂಡ್ರೆ ಇಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ ದೇವಾಹ ಯೈಹಿ ಕಾಲೇನ ನಷ್ಟಾಹ ವೇದಾಹ ಸ್ವೇನ ತೇಜಸ ವಿಧೃತಾಹ ಆ ತಾಮಸ ಮನ್ನಂತರದಲ್ಲಿ ನೃಪ ರಾಜನೆ ವಿಧೃತೇ ತನಯಾಹ ವಿಧೃತಿ ಎನ್ನುವಂತಹ ಒಬ್ಬ ಋಷಿಯ ಮಕ್ಕಳಾಗಿ ವೈಧೃತಯ ನಾಮ ದೇವಾಹ ಆಸನ್ ಅಂದ್ರೆ ವಿಧೃತಿಯ ಮಕ್ಕಳೆಲ್ಲರೂ ಸಹ ವೈಧೃತೆಯರು ಎನ್ನುವಂತಹ ಹೆಸರಿನ ಇನ್ನೂ ಕೆಲವರು ದೇವತೆಗಳು ಆಗಿದ್ದರು ಅವರು ಏನು ಅವರ ಜನ್ಮ ಯಾಕೆ ಆಯ್ತು ಅಂದ್ರೆ ಅವರಿಗೆ ವೈಧೃತಿ ಯಾಕೆ ಬಂತು ಅನ್ನೋದನ್ನು ತಗೊಂಡಿದ್ದಾರೆ ಯೈಹಿ ಯಾವ ವಿಧೃತಿಯ ಮಕ್ಕಳಾದ ವೈಧೃತಿಯರಿಂದ ಕಾಲ ನಷ್ಟಾಹ ವೇದಾಹ ಕಾಲಕ್ಕೆ ಅನುಸಾರವಾಗಿ ನಾಶವಾದಂತಹ ವೇದಗಳು ಸ್ವೇನ ತೇಜಸ ವಿಧೃತಾಹ ಅವರು ತಮ್ಮ ತೇಜಸ್ಸಿನಿಂದ ಅದನ್ನ ಮತ್ತೆ ಇದಕ್ಕೆ ಲೋಕಕ್ಕೆ ಪ್ರಚಾರವಾಗುವ ಹಾಗೆ ಮಾಡಿದ್ರು ಅದನ್ನ ಅವರು ಮತ್ತೆ ತಂದಿದ್ದರಿಂದ ವೇದಗಳನ್ನ ತಂದಿದ್ದರಿಂದ ಅವರು ವೈಧೃತ ಅಂತ ಅನಿಸ್ಕೊಂಡ್ರು ಅಂತ ಹೇಳ್ತಾರೆ ಅಂದ್ರೆ ಕಾಲದ ಪ್ರಭಾವಕ್ಕೆ ಒಳಗಾಗಿ ವೇದಗಳಲ್ಲೂ ಸಹ ನಾಶವಾಗ್ಬಿಟ್ಟು ಆಗ ಇವರೆಲ್ಲರೂ ಸಹ ತಮ್ಮ ತಮ್ಮ ತೇಜಸ್ಸಿನಿಂದ ಅವುಗಳು ಮತ್ತೆ ಲೋಕದಲ್ಲಿ ಪ್ರಚಾರವಾಗುವ ಹಾಗೆ ಮಾಡಿ ಎಲ್ಲರಿಗೂ ಸಹ ಸಹಾಯ ಮಾಡಿದ್ರಿಂದ ಅವರು ವೈಧೃತಿಯರು ಅಂತ ಅನಿಸಿಕೊಂಡ್ರು ವೈಧೃತಿ ಎನ್ನುವಂತಹವರ ಮಕ್ಕಳು ಅವರು ಸಹ ಆಗಿನ ಸಂದರ್ಭದಲ್ಲಿ ಸತ್ಯಕ ಹರೆಯ ವೀರಾಹ ಅಂತ ಹೇಳಿದಲ್ಲ ಅವರ ಜೊತೆಗೆ ಇವರು ಸಹ ದೇವತೆಗಳು ಆಗಿದ್ದರು ಅವರು ಆ ಸಂದರ್ಭದಲ್ಲಿ ವೇದಗಳ ಪುನರಾಗಮನಕ್ಕೆ ಕಾರಣೀಭೂತರಾದರು ಆ ಸಂದರ್ಭದಲ್ಲಿ ಪರಮಾತ್ಮ ಯಾವ ರೂಪದಲ್ಲಿ ತತ್ರ ಅಭಿಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸ ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗೃಹಾತ್ ತತ್ರಾಪಿ ಭಗವಾನ್ ಹರಿಮೇಧಸ ಹರಿಣ್ಯಾಂ ಹರಿಹಿ ಇತಿ ಆಹೃತ ಜಜ್ಞೆ ಯೇನ ಗಜೇಂದ್ರ ಗ್ರಹಾತ್ ಮೋಚಿತ ತತ್ರಾಪಿ ಆ ಮನ್ವಂತರದಲ್ಲಿಯೂ ಸಹ ತಾಮಸ ಮನ್ವಂತರದಲ್ಲಿಯೂ ಸಹ ಭಗವಾನ್ ಪರಮಾತ್ಮನು ಹರಿಮೇಧಸಃ ಹರಿಮೇಧಸ್ ಎನ್ನುವಂತಹ ಋಷಿಯ ಪತ್ನಿಯಾದ ಹರಿಣ್ಯಾಂ ಹರಿಣಿಯಲ್ಲಿ ಹರಿಹಿ ಇತಿ ಆಹ ಹರಿ ಎನ್ನುವ ಹೆಸರಿನಿಂದ ಕರೆಯಲ್ಪಟ್ಟವನಾಗಿ ಜಜ್ಞೆ ಜನ್ಮ ತಾಳಿದ ಆ ಹರಿಯೇ ಏನ ಯಾವ ಆ ಹರಿಯಿಂದ ಗಜೇಂದ್ರನು ಗ್ರಹಾತ್ ಮೊಸಳೆಯಿಂದ ಮೋಚಿತ ರಕ್ಷಿಸಲ್ಪಟ್ಟನು ಕಾಮಕ ಮನ್ವಂತರದಲ್ಲಿ ನಡೆದಂತಹ ವಿಷಯ ಗಜೇಂದ್ರ ಮೋಕ್ಷ ಆ ಸಂದರ್ಭದಲ್ಲಿ ಹರಿ ಎನ್ನುವ ಹೆಸರಿನಿಂದಲೇ ಪರಮಾತ್ಮ ಅವತರಿಸಿದ ಹರಿಮೇಧಸ್ ಎನ್ನುವಂತಹ ಋಷಿಯ ಪತ್ನಿಯಾದ ಹರಿಣಿಯಲ್ಲಿ ಆತನ ಜನ್ಮವಾಯಿತು
ಆಗಲೇ ಆ ಸಂದರ್ಭದಲ್ಲಿಯೇ ಗಜೇಂದ್ರನನ್ನ ಮೊಸಳೆಯಿಂದ ರಕ್ಷಿಸುವಂತಹ ಪ್ರಸಂಗವು ಆಗ ನಡೀತು. ರಾಜೋವಾಚ ಬಾತರಾಯಣ ಏತತ್ತೇ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ಯಥಾ ಗಜಪತಿಂ ಗ್ರಾಹಗ್ರಸ್ತಂ ಅಮೋಚತ್. ಅಷ್ಟು ಹೇಳಿ ನಿಲ್ಲಿಸಿದ್ರು, ಮತ್ತೆ ಈತನ ಪ್ರಶ್ನೆ ಶುರುವಾಯಿತು. ಪರೀಕ್ಷಿತ ಬಾದರಾಯಣ ವಯಂ ಏತತ್ ತೇ ಶ್ರೋತುಂ ಇಚ್ಛಾಮಹೇ ಯಥಾ ಗ್ರಾಹಗ್ರಸ್ತಂ ಗಜಪತಿಂ ತಂ ಹರಿಹಿ ಅಮೋಚತ್. ಗ್ರಾಹಗ್ರಸ್ತಂ ಗಜಪತಿಂ ಹರಿಹಿ ಅಮೋಚತ್. ಬಾದರಾಯಣ ಶುಕಮುನಿಗಳೇ, ವಯಂ ನಾವು ಏತತ್ ಅಂದ್ರೆ ಗಜೇಂದ್ರನನ್ನು ಬಿಡಿಸಿದಂತಹ ವಿಷಯವನ್ನ ತೇ ನಿಮ್ಮ ಬಾಯಿಂದ ಶ್ರೋತುಂ ಇಚ್ಛಾಮಹೇ ಕೇಳೋದಕ್ಕೆ ನಾವು ಇಷ್ಟಪಡ್ತೇವೆ. ಯಥಾ ಹೇಗೆ ಗ್ರಾಹಗ್ರಸ್ತಂ ಗಜಪತಿಂ ಮೊಸಳೆಯ ಬಾಯಿಗೆ ಸಿಕ್ಕಿಕೊಂಡಂತಹ ಗಜೇಂದ್ರನನ್ನು ಹರಿಹಿ ಅಮೋಚಿತ್, ಹರಿಯು ಹರಿ ಅವತಾರದಂತ ಭಗವಂತ ಹೇಗೆ ಆತನನ್ನು ಬಿಡಿಸಿದ ಎನ್ನುವಂತಹ ವಿಷಯ ಕೇಳಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನ ನೀವು ಹೇಳಬೇಕು. ಯಾಕೆಂದ್ರೆ ತತ್ಕಥಾ ಸುಮಹತ್ ಪುಣ್ಯಂ ಧನ್ಯಂ ಸ್ವಸ್ತ್ಯೈನಂ ಶುಭಂ ಯತ್ರ ಯತ್ರೋತ್ತಮ ಶ್ಲೋಕ ಅದು ವಾಂಗೀಯತೆ ಹರಿಹಿ. ಯತ್ರ ಯತ್ರ ಉತ್ತಮ ಶ್ಲೋಕ ಭಗವಾನ್ ಹರಿಹಿ ಗೀಯತೆ ತತ್ಕಥಾಸು ಮಹತ್ ಪುಣ್ಯಂ ಧನ್ಯಂ ಸ್ವಸ್ತ್ಯೈನಂ ಶುಭಂ ಯತ್ರ ಯತ್ರ ಯಾವ ಯಾವ ಸಂದರ್ಭದಲ್ಲಿ ಉತ್ತಮ ಶ್ಲೋಕ ಪವಿತ್ರವಾದ ಕೀರ್ತಿಯುಳ್ಳಂತಹ ಭಗವಾನ್ ಪರಮಾತ್ಮನಾದ ಹರಿಹಿ ಹರಿಯು ಗೀಯತೆ ಸ್ತುತಿಸಲ್ಪಡ್ತಾನೋ ಇತರ ಯಾವ ಯಾವ ಸಂದರ್ಭದಲ್ಲಿ ಮಹಾತ್ಮರೆಲ್ಲರೂ ಸಹ ಪರಮಾತ್ಮನ ಗುಣಗಳನ್ನ ವರ್ಣನೆ ಮಾಡ್ತಾರೋ ತತ್ಕಥಾಸು ಆ ಕಥೆಗಳಲ್ಲಿ ಎಂತಹ ವಿಷಯ ಆಗಲೇ ಇರುತ್ತೆ. ಅದರಿಂದ ನಮಗೇನು ಲಾಭ ಅಂದ್ರೆ ಅದರಿಂದ ಮಹತ್ ಪುಣ್ಯಂ ಅದು ಅತ್ಯಂತ ಪುಣ್ಯವಾದ ಚರಿತ್ರೆ ಆಗಿರುತ್ತೆ ಅದರಲ್ಲಿರುವಂತದ್ದು. ಮತ್ತೆ ಅದು ಬಹಳ ಪುಗಳಿಕೆಗೆ ಅರ್ಹವಾಗಿರುತ್ತೆ. ಮತ್ತೆ ಸ್ವಸ್ಥೆಯನ್ನ ಮಂಗಲವನ್ನು ಉಂಟು ಮಾಡುತ್ತೆ ಮತ್ತು ಶುಭವೂ ಸಹ ಆಗಿರುತ್ತೆ. ಹಾಗಾಗಿ ನಿಮ್ಮ ಬಾಯಿಂದ ನಾನು ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಬೇಕು ಅಂತ ಇಷ್ಟಪಡ್ತೇನೆ. ಭಗವಂತನ ಕಥೆಗಳು ಮಹಾತ್ಮರು ಹಾಡಿರುವಂತದ್ದು ಎಲ್ಲವೂ ಸಹ ಎಲ್ಲ ರೀತಿಯೂ ಸಹ ಶ್ರೇಯಸ್ಕರವಾದದ್ದು, ಶುಭವಾದದ್ದು, ಮಂಗಳಕರವಾದದ್ದು ಮತ್ತು ಪವಿತ್ರವಾದದ್ದು. ಹಾಗಾಗಿ ಅದನ್ನು ನಮಗೆ ಹೇಳಬೇಕು ಅಂತ ರಾಜ ಶುಕಮುನಿಗಳಿಗೆ ಹೇಳಿದ ಅನ್ನೋದನ್ನ ಸೂತ ಪುರಾಣಿಕರು ಮತ್ತೆ ಹಿಂದೆಂದೆಂದೇ ಅವಾಗ ಅವಾಗ ನಾಪಿಸ್ತಾರೆ ಇವರು ಯಾವ ಇದರಲ್ಲಿದ್ದೀವಿ. ಸುತವಾಚ ಪರೀಕ್ಷಿತೈವಂ ಸದುಬಾದರಾಯಣಿ ಪ್ರಾಯೋ ಭವಿಷ್ಠೇನ ಕಥಾ ಸುಜೋದಿತಃ ಉವಾಚ ಪ್ರಾಪ್ತ ದಿನಂದ್ಯ ಅರ್ಥಿವಂ ಮುದಾ ಮುನೀನಾಂ ಸದಸಿ ಸ್ಮ ಶೃಣ್ವತಾಂ. ವಿಪ್ರಾಹ ಸಂಬೋಧನೆ ಅದು ಏವಂ ಪ್ರಾಯೋಪವಿಷ್ಟೇನ ಪರೀಕ್ಷಿತ ಕಥಾಸು ಚೋದಿತಃ ಸಹ ಬಾಧರಾಯಣಿ ತು ಪಾರ್ಥಿವಂ ಪ್ರತಿನಂದ್ಯ ಮುದಾ ಮುನಿ ಶೃಣ್ವತಾಂ ಮುನೀನಾಂ ಸದಸಿ ಉಪಾಚ ವಿಪ್ರಾಹ. ವಿಪ್ರರೆ ಋಷಿಗಳೇ, ಏವಂ ಈ ರೀತಿಯಾಗಿ ಪ್ರಾಯೋಪವಿಷ್ಟೇನ ಆ ಮರಣ ಉಪವಾಸವನ್ನ ಸ್ವೀಕರಿಸಿ ಮರಣವನ್ನು ಹೊಂದೋದಕ್ಕೆ ಆ ಮರಣ ಅಂತ ಉಪವಾಸವನ್ನ ಸ್ವೀಕರಿಸಿ ವ್ರತದಲ್ಲಿದ್ದಂತಹ ಪರೀಕ್ಷಿತ ಪರೀಕ್ಷಿತನಿಂದ ಕಥಾಸು ಚೋದಿತ ಈ ಕಥೆಗಳನ್ನ ಹೇಳಿ ಹೇಳಿ ಅಂತ ಪ್ರೇರೇಪಿಸಲ್ಪಟ್ಟಂತಹ ಸಹ ಬಾದರಾಯಣಿ ಇತ್ತು ಆತರ ಮಕನಾದ ಶುಕಮುನಿಗಳಾದರೂ ಪಾರ್ಥಿವ ತಿನಂತ್ಯ ಆತನಿಗಿರುವಂತಹ ಆಸಕ್ತಿಯನ್ನು ನೋಡಿ ಅವರಿಗೂ ಸಹ ಬಹಳ ಆನಂದವಾಯಿತು. ಅವರು ರಾಜನನ್ನ ಪ್ರಶಂಸೆ ಮಾಡಿ ಮುದಾ ಬಹಳ ಸಂತೋಷದಿಂದ ಮುನೇನಾಂ ಶೃಣ್ವತಾಂ ಮುನೇನಾಂ ಸದಸಿ ಎಲ್ಲರೂ ಸಹ ಮನೆಗಳೆಲ್ಲ ಬಂದಿದ್ದಾರೆ ಆರಂಭದ ಸಂದರ್ಭವನ್ನು ನಾಪಿಸ್ಕೊಳ್ಳೆ ಎಲ್ಲ ಬಂದು ಸೇರಿದ್ದಾರೆ ಅಂತಹ ಮುನಿಗಳ ಆ ಸಭೆಯಲ್ಲಿ ಉವಾಚ ಹೇಳೋದಕ್ಕೆ ಶುರು ಮಾಡಿದರು. ಒಂದು ವಾರದ ಕಾಲ ಆತ ಉಪವಾಸ ವ್ರತವನ್ನು ಸ್ವೀಕರಿಸಿ ಹರಿಕಥೆಯನ್ನ ಕೇಳುತ್ತಾ ಪ್ರಾಣವನ್ನು ಬಿಡಬೇಕು ಅಂತ ನಿಶ್ಚಯ ಮಾಡಿದಂತಹ ಪರೀಕ್ಷಿತ ಹೀಗೆ ಮತ್ತೆ ಮತ್ತೆ ತನಗೆ ಹರಿಯ ಕಥೆಗಳಲ್ಲಿರುವಂತಹ ಆಸಕ್ತಿಯನ್ನ ಸ್ಪಷ್ಟಪಡಿಸ್ತಾ ಅವರು ಅದನ್ನ ಹೇಳುವ ರೀತಿಯಲ್ಲಿ ಅವರಿಗೆ ಪ್ರಶ್ನೆ ಮಾಡ್ತಾ ಅವರನ್ನ ಪ್ರೇರೇಪಿಸ್ತಾ ಇರುವಂತಹ ಪರೀಕ್ಷಿತನು ಅದನ್ನ ಕೇಳಿದಂತಹ ಶುಕಮುನಿಗಳಿಗೆ ಬಹಳ ಸಂತೋಷವಾಯಿತು. ರಾಜನನ್ನು ಹೊಗಳೆ ಅಲ್ಲಿ ನೆರೆದಿರುವಂತಹ ಮುನಿಗಳ ಸಭೆಯಲ್ಲಿ ಮುಂದೆ ಹೇಳುವ ಮಾತನ್ನ ಆಡಿದರು.